हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। मम प्राण प्रिय पाहि माम। मम प्राण प्रिय पाहि माम। संजया जलु तव कि पुदुमन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजया गलु तव कि पुदुमन दक्षिणेश्वर यात्रिगे गोप्त दातर बरयुतीर्थ महेन्द्र गोप्तन नोडुवे। गोप्त दातर बरयुतीर्थ महेन्द्र गोप्तन नोडुवे। प्रश्न वर्षव करयुतीर्थ नरेन्द्र वादवनालिके। संजयागलु तव कि पुदु मन दक्षिणेश्वर यात्रिगे अत्त केशव चंद्रसेन न भक्ति न मनव काणुवे। अत्त केशव चंद्रसेन न भक्ति न मनव काणुवे। इत्तमत्त गिरीश घोषन चंद्र चित्त दिखयुवे। संजयागलु तव कि पुदु मन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजयागलु तव कि पुदु मन दक्षिणेश्वर यात्रिगे। संजयागलु तव कि पुदु मन दक्षिणेश्वर यात्रिगे।
तव कथामृतम् तप्त जीवनम् कविबेरेडितम् कल्मषापहम् श्रवणमङ्गलम् श्रीमदाततम् कृष्ण भुवि गृणन्ति ते भूरिदा जना। ಜುಲೈ 1883 ಆಷಾಢ ಕೃಷ್ಣ ಬಿದಿಗೆ ಭಾನುವಾರ ಬರಿತಾನೆ ಮಾಸ್ಟರ್ ಮಹಾಶಯ. ಇಂದು ರಜಾದಿನವಾದ್ದರಿಂದ ಅನೇಕ ಗೃಹಸ್ಥ ಭಕ್ತರು ಪರಮಹಂಸರ ದರ್ಶನ ಪಡೆಯೋದಕ್ಕಾಗಿ ದಕ್ಷಿಣೇಶ್ವರಕ್ಕೆ ಬಂದಿದ್ದಾರೆ. ಯುವಕ ಭಕ್ತರು ಬಿಡಿ ದಿನಗಳಲ್ಲಿ ಬರುವ ವಾಡಿಕೆ. ಪರಮಹಂಸರು ತಮ್ಮ ಅಂತರಂಗ ಭಕ್ತರಿಗೆ ಸಾಧ್ಯವಾದಾಗಲೆಲ್ಲ ಮಂಗಳವಾರ ಶನಿವಾರ ಬರುವಂತೆ ಸಲಹೆ ಇಟ್ಟಿದ್ದಾರೆ. ಅವು ಆಧ್ಯಾತ್ಮಿಕ ಉಪದೇಶಗಳಿಗೆ ಬಹು ಪವಿತ್ರವಾದ ದಿನಗಳು ಅಂತ ಪರಮಹಂಸರ ಭಾವನೆ. ಅಧರಸೇನ ರಾಖಾಲ ಮಾಸ್ಟರ್ ಮಹರ್ಷಿಯ ಗಾಡಿ ಮಾಡಿಕೊಂಡು ಬಂದಿದ್ದಾರೆ ಅಂತ ಇಷ್ಟು. ಇದರಲ್ಲಿ ನಮಗೆ ಒಂದು ಪ್ರಧಾನವಾದ ಅಂಶ ಸಿಗುತ್ತೆ. ಶ್ರೀರಾಮಕೃಷ್ಣರು ಮಂಗಳವಾರ ಮತ್ತು ಶನಿವಾರ ಆಧ್ಯಾತ್ಮಿಕ ಉಪದೇಶಗಳಿಗೆ ಅಂದರೆ ಹೇಳೋದಕ್ಕೆ ಮತ್ತು ಕೇಳೋದಕ್ಕೆ ಪ್ರಶಸ್ತವಾದ ಪವಿತ್ರವಾದ ದಿನಗಳು ಅಂತ ಅವರು ತಮ್ಮ ಅಂತರಂಗ ಭಕ್ತರಿಗೆ ಸಲಹೆ ಇಟ್ಟಿದ್ದಾರೆ ಅಂತ. ಅಂತರಂಗ ಭಕ್ತರು ಅಂತಂದ್ರೆ ಅತ್ಯಂತ ಸಮೀಪದ ಭಕ್ತರು ಅಂತ ಅರ್ಥ. ಅಂದರೆ ಯಾರನ್ನ ತಾವು ಉದ್ಧಾರ ಮಾಡಲೇಬೇಕು ಅಂತ ಸಂಕಲ್ಪ ಮಾಡಿದ್ದಾರೋ ಅವರು ಅಂತ ಅರ್ಥ. ಆ ಅಂತರಂಗ ಭಕ್ತರ ಉದ್ಧಾರದಲ್ಲಿ ಎರಡನೇ ಮಾತೇ ಇಲ್ಲ ಅಂತ ಹೀಗರ್ಥ. ಬಹಿರಂಗ ಭಕ್ತರು ಅಂತಂದ್ರೆ ಹೊರವಲಯ, ಇದು ಒಳವಲಯ ಅದು ಹೊರವಲಯ, ಇನ್ನರ್ ಸರ್ಕಲ್ ಅಂಡ್ ಔಟರ್ ಸರ್ಕಲ್ ಅಂತ. ಈ ಹೊರಗಡೆ ವಲಯದವರು ಅಂದರೆ ಬಹಿರಂಗ ಭಕ್ತರು, ಅವರಿಗೂ ಕೂಡ ಶ್ರೀರಾಮಕೃಷ್ಣ ಕೃಪೆ ಇಲ್ಲ ಅಂತಲ್ಲ, ಅವರಿಗೂ ಶ್ರೀರಾಮಕೃಷ್ಣ ಉಪದೇಶ ಮಾಡ್ತಾ ಇಲ್ಲ ಅಂತಲ್ಲ, ಆದರೆ ಅವರ ವಿಷಯದಲ್ಲಿ ಸ್ವಲ್ಪ ನಿಧಾನ. ಇನ್ನು ಅದಕ್ಕಿಂತಲೂ ಹೊರಗಡೆಯವರಿದ್ದಾರೆ. ಅವರೆಲ್ಲ ದೇವಸ್ಥಾನ, ವೃಂದಾವನ, ಕಟ್ಟಡಗಳು, ಪ್ರಕೃತಿ ಸೌಂದರ್ಯ, ಒಳ್ಳೆಯ ಪ್ರಶಸ್ತವಾದ ದೇವಸ್ಥಾನವನ್ನ ಅತ್ಯಂತ ಪ್ರಶಾಂತ ಸ್ಥಳದಲ್ಲಿ ಕಟ್ಟಿದ್ದಾಳೆ ರಾಣಿ ರಾಸಮಣಿ, ಬಹಳ ಒಳ್ಳೆಯದು ಅಂತ ಅಷ್ಟೇ ಹೇಳಿ ಅಷ್ಟರಲ್ಲೇ ತೃಪ್ತಿ ಪಟ್ಕೊಂಡು ಹೋಗ್ತಕ್ಕಂತಹ ಜನ ಅಂದ್ರೆ ತೀರ ಹೊರವಲಯದಲ್ಲೇ ಓಡಾಡಿಕೊಂಡಿರ್ತಕ್ಕಂಥವರು ಅಂತ ಅರ್ಥ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಒಳಕ್ಕೆ ಅತ್ಯಂತ ಒಳಕ್ಕೆ ಧುಮುಕೋದಕ್ಕೆ ಇಷ್ಟವಿಲ್ಲದಿರುವವರು ಅಂತ ಅರ್ಥ. ಅವರೆಲ್ಲ ಹೊರವಲಯದಲ್ಲಿ ಅವರಾಗಿ ಉಳಿಯೋದು, ರಾಮಕೃಷ್ಣರೇನು ಅವರನ್ನು ಹೊರಗೆ ಹಾಕಿಲ್ಲ. ಯಾರನ್ನೂ ಭಗವಂತ ಹೊರಗಡೆ ಹಾಕೋದು ಅಂತಿಲ್ಲ. ಹಾಕೊಳ್ಳೋಕೆ ಹೋದ್ರೆ ಪ್ರತಿಯೊಬ್ಬರೂ ಕೂಡ ಆ ಬ್ರಹ್ಮಾಂಡದಲ್ಲೇ ಪರಮಾತ್ಮನ ಉದರದಲ್ಲೇ ಇದ್ದಾರೆ, ಪರಬ್ರಹ್ಮನ ಉದರದಲ್ಲೇ ಇದ್ದಾರೆ. 14 ಕೋಟಿ ಲೋಕಗಳು ಕೂಡ ಪರಮಾತ್ಮನ ಆ ಉದರದಲ್ಲೇ ಇವೆ. ಅಂಥ ಒಂದು ವಿಶಾಲವಾದಂತಹ ಪರಮಾತ್ಮ ಅವನು ಯಾರನ್ನ ತಾನೇ ಹೊರಗೆ ಹಾಕ್ತಾನೆ, ಆದರೆ ಇವರೇ ಹೊರಗೆ ಆಗ್ತಾರೆ. ಯಾತಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ನೋಡ್ಕೊಂಡು ಬರ್ತೀನಿ ಅಂತ. ಸುತ್ತಮುತ್ತ ಇರತಕ್ಕಂಥದ್ದು ಇನ್ನೂ ಎಷ್ಟೆಷ್ಟೋ ಇವೆ, ಹೇ ಪರಮಾತ್ಮ ನಿನ್ನ ವೈಭವನ್ನೆಲ್ಲ ನೋಡ್ಕೊಂಡು ಬರ್ತೇನೆ ಅಂತ ಅವರೇ ಆ ಜೀವಗಳೇ ಇಷ್ಟಪಟ್ಟಾಗ ಭಗವಂತ ಅಲ್ಲ ಅಂತ ಹೇಳುವುದಿಲ್ಲ. ಪರೀಕ್ಷ ಲೋಕಾನ್ ಕರ್ಮಜಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್ ಅಂತ ಉಪನಿಷತ್ ಹೇಳುತ್ತೆ.
ಲೋಕಲೋಕಾಂತರಗಳನ್ನೆಲ್ಲ ಪರೀಕ್ಷೆ ಮಾಡಿ ಯಾವುದ್ಯಾವುದು ಎಷ್ಟೆಷ್ಟು ಆನಂದವನ್ನು ಕೊಡಬಲ್ಲದೋ, ಯಾವ್ಯಾವ ಜಾಗದಲ್ಲಿ ಎಷ್ಟೆಷ್ಟು ಶಾಶ್ವತವಾಗಿ ಇರಬಹುದೋ ಅಂತನ್ನೋದನ್ನೆಲ್ಲ ಪರಿಶೀಲಿಸಿ ಕೊನೆಗೆ ಇವುಗಳು ಯಾವುದೂ ಕೂಡ ಶಾಶ್ವತ ಸುಖ ಕೊಡಲಾರು ಅಂತ ತಿಳಿದು ವಿವೇಕಿಯಾದವನು ನಿರ್ವೇದ ಅಂತಂದ್ರೆ ವೈರಾಗ್ಯವನ್ನು ತಾಳ್ತಾನೆ, ನಿರ್ಲಿಪ್ತನಾಗುತ್ತಾನೆ ಅಂತ ಹೇಳ್ತಕ್ಕಂತ ಮಾತನ್ನ ಮುಂಡಕ ಉಪನಿಷತ್ತು ಘೋಷಿಸುತ್ತದೆ. ಆದರೆ ಯಾರು ಆ ರೀತಿಯಲ್ಲಿ ಜನ್ಮಾಂತರಗಳಲ್ಲಿ ಲೋಕಾಂತರಗಳನ್ನ ಸಂಚರಿಸಿ ಅಲ್ಲಿರತಕ್ಕಂತಹ ಎಲ್ಲ ಸುಖ ದುಃಖಗಳನ್ನ ಉಂಡು ತಿಂದು ತೇಗಿ ಸಾಕಿದು ಅಂತ ಒಂದು ತೀರ್ಮಾನಕ್ಕೆ ಬಂದು ಅಷ್ಟೇ ಅಲ್ಲದೇನೆ ಸಾಧನೆಗೂ ಇಳಿದು ಸಂಸ್ಕಾರಗಳು ಆದಮೇಲೆ ಸತ್ಸಂಸ್ಕಾರಗಳು ಆದಮೇಲೆ ಅವನು ಪರಮಾತ್ಮನ ಅಂತರಂಗ ಭಕ್ತ ಆಗ್ತಾನೆ. ಪರಮಾತ್ಮ ಅವತಾರ ತಾಳಿದಾಗ ಅವರ ಸಮೀಪವರ್ತಿಗಳಾಗಿ ಅವರು ಕೂಡ ಜನ್ಮ ತಾಳಿ ಆ ಅವತಾರ ಪುರುಷನ ಸಾಮೀಪ್ಯ ಸಂಸರ್ಗ ಸಂಪರ್ಕ ಸಂಭಾಷಣ ಸಂಸ್ಪರ್ಶನ ಇವುಗಳೆಲ್ಲದರ ಸುಖವನ್ನ ಪಡೆದು ಧನ್ಯರಾಗ್ತಾರೆ. ಅಘೋರಮಣಿ ದೇವಿ ಅಘೋರಮಣಿ ದೇವಿ ಅಂತ ಅವಳೇ ಮುಂದೆ ಗೋಪಾಲೇರ್ಮಾ ಗೋಪಾಲೇರ್ಮಾ ಅಂತ ಕರೆಸಿಕೊಳ್ತಾಳೆ. ಅವಳು ಬಾಲ ವಿಧವೆ, 30 ವರ್ಷಗಳ ನಿರಂತರ ಜಪ ಅಂದ್ರೆ ಬೆಳಿಗ್ಗೆ 1:10 ಸಂಜೆ 1:10 ಆಗಲ್ಲ, ದಿನದ ಹೆಚ್ಚಿನ ವೇಳೆ ಜಪದಲ್ಲೇ ಮಗ್ನರಾಗಿ ಆಗಿ 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 ಆ ಜಪ ಮಾಡಿ ಬಾಲಕೃಷ್ಣ ಬಾಲಗೋಪಾಲನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ತಾಳೆ. ಆ ಬಾಲಗೋಪಾಲ ಮತ್ತೆಲ್ಲಿಂದಲೂ ಮೂಡಿ ಬರಲಿಲ್ಲ, ಶ್ರೀರಾಮಕೃಷ್ಣರ ವ್ಯಕ್ತಿತ್ವದಿಂದಲೇ ಮೂಡಿ ಬಂದು ಅವಳೊರನ್ನೆ ಆಟವಾಡಿ ಸುಮಾರು 2 ತಿಂಗಳ ಕಾಲ ಆಟವಾಡಿ ಮತ್ತೆ ಶ್ರೀರಾಮಕೃಷ್ಣರಲ್ಲೇ ಆತ ಐಕ್ಯವಾಗ್ತಾನೆ. ಈ ರೀತಿಯಲ್ಲಿ ಶ್ರೀರಾಮಕೃಷ್ಣರು ತಾವೇ ಅವಳ ಬಾಲಗೋಪಾಲ ಅಂತನ್ನೋದನ್ನ ತೋರಿಸಿಕೊಡುತ್ತಾರೆ. ಬಹಳ ಅದ್ಭುತವಾದಂತಹ ಒಂದು ಜೀವನ ಅದು. 4ನೆಯ ಸಂಪುಟದಲ್ಲಿ ಬರಲಿದೆ, ಈಗ 3ನೇ ಸಂಪುಟ ಆಗಲಿ ಬಂದಿದೆ, ಅವುಗಳನ್ನು ಓದಿ ಜೀರ್ಣಿಸಿಕೊಂಡ್ರೆ 4ನೇ ಸಂಪುಟದಲ್ಲಿ ಇನ್ನೂ ಅದ್ಭುತವಾದಂತಹ ಲೀಲೆಗಳನ್ನು ಶ್ರೀರಾಮಕೃಷ್ಣ ಶರೀರವನ್ನು ಬಿಡುವ ಸಂದರ್ಭದಲ್ಲಿ ತೋರಿಸಿದಂತಹ ಪರಮಾದ್ಭುತ ಲೀಲೆಗಳನ್ನೆಲ್ಲ ನೋಡಲಿಕ್ಕಿದ್ದೇವೆ. ಈ ಅಘೋರಮಣಿ ದೇವಿ ಗೋಪಾಲೇರ್ಮ ಒಮ್ಮೆ ದಕ್ಷಿಣೇಶ್ವರಕ್ಕೆ ಬಂದಿದ್ದಾಗ ನಡೆದಂತಹ ಒಂದು ಪುಟ್ಟ ಘಟನೆಯನ್ನು ಹೇಳ್ತೇನೆ. ಅವತಾರ ಪುರುಷರು ಬಂದಾಗ ಏನೇನಾಗುತ್ತೆ ಅಂತ ಆ ಸಮೀಪವರ್ತಿಗಳನ್ನ ಒಳ ವಲಯದವರನ್ನ ಯಾವ ರೀತಿಯಲ್ಲಿ ನಡೆಸಿಕೊಳ್ತಾರೆ ಅಂತ. ಶ್ರೀರಾಮಕೃಷ್ಣರು ಒಂದು ಅವಳಿಗೆ ವಿಶೇಷವಾಗಿ ಕೆಲವು ತಿನಿಸುಗಳನ್ನ ತಿನ್ನಿಸ್ತಾರೆ, ಅವಳ ಬಾಯಿಗೆ ಇಡ್ತಾರೆ, ಮತ್ತೆ ಮತ್ತೆ ತಿನ್ನಿಸ್ತಾರೆ. ಅವರು ಆ ತರ ತಿನ್ನಿಸುವುದರಲ್ಲ ಆಸಕ್ತಿಯನ್ನು ತೋರಿಸಿದ್ದನ್ನು ಕಂಡು ಆ ಗೋಪಾಲೇರ್ಮ ಕೇಳ್ತಾಳೆ, ಏನು ನನಗೆ ಇಷ್ಟೊಂದು ತಿನ್ನಿಸೋದಕ್ಕೆ ಆಸಕ್ತಿ ವಹಿಸ್ತಾ ಇದೆಯಲ್ಲ, ಏನು ಏನ್ ಸಮಾಚಾರ ಅಂತ ಕೇಳಿದ್ದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ನೀನು ತಿನ್ನಿಸಿದ್ಯಲ್ಲ ನನಗೆ, ನೀನು ಎಷ್ಟೊಂದು ತಿನ್ನಿಸಿದ್ದೆ ನನಗೆ. ಹೌದೆ, ಯಾವಾಗ ತಿನ್ನಿಸ್ದೆ? ಬಡವಿಯವಳು, ಬಡವಿ ಅಂತಂದ್ರೆ ಅವಳು ಊಟಕ್ಕೆ ಬಹಳ ಕಷ್ಟ. ಶ್ರೀರಾಮಕೃಷ್ಣ ಹೇಳ್ತಾರೆ ನನಗೆ ಬಹಳಷ್ಟು ತಿನ್ನಿಸಿದೆ ನೀನು ಅಂತ. ಆ ಜನ್ಮದಲ್ಲಿ ಅವಳು ತಿನ್ನಿಸಲೂ ಇರಲಿಲ್ಲ, ಆ 30 ವರ್ಷಗಳ ಕಾಲದಲ್ಲಿ ತಿನ್ನಿಸೂ ಇರಲಿಲ್ಲ, ತಿನ್ನಿಸೋದಕ್ಕೆ ಸಾಧ್ಯವೂ ಇರಲಿಲ್ಲ. ಆದರೆ ಶ್ರೀರಾಮಕೃಷ್ಣ ಹೇಳ್ತಾರೆ ನನಗೆ ಬಹಳ ತಿನ್ನಿಸಿದ್ದೀನಿ ನೀನು ಅಂತ, ತಿನ್ನಿಸಿದ್ಯಲ್ಲ ಅಂತ. ಅದಕ್ಕೆ ಅವಳು ಕೇಳ್ತಾಳೆ, ಯಾವಾಗ ತಿನ್ನಿಸ್ತೇ ನಾನು? ಜನ್ಮಾಂತರಗಳಲ್ಲಿ. ಬಹಳ ಆಶ್ಚರ್ಯಕರವಾದಂತಹ ಒಂದು ಹೇಳಿಕೆ ಅದು. ಅಂದ್ರೆ ಜನ್ಮ ಜನ್ಮಾಂತರಗಳಿಂದ ಮಾಡಿದಂತಹ ಸಾಧನೆ ಮುಂದುವರಿದುಕೊಂಡು ಬರುತ್ತೆ. ಯಾವ ಜನ್ಮದಲ್ಲಿ ಅವಳಿಗೆ ಸಾಕ್ಷಾತ್ಕಾರ ಕೊಡಬೇಕು ಅಥವಾ ಆ ಸಾಧಕನಿಗೆ ಸಾಕ್ಷಾತ್ಕಾರ ಕೊಡಬೇಕಾಗಿದೆಯೋ
ಆಗ ಅವನೇ ಅವತಾರ ತಾಳಿರುತ್ತಾನೆ. ಮತ್ತು ಈ ರೀತಿಯಲ್ಲಿ ಅಂಥವನ ಒಳವಲಯಕ್ಕೆ ಕರೆದುಕೊಳ್ತಾನೆ ಮತ್ತು ತನ್ನ ಸ್ವಹಸ್ತದಿಂದ ತಿನ್ನಿಸ್ತಾನೆ. ಕೇವಲ ಒಂದು ಸಲ ತಿನಿಸುವುದರ ಮೂಲಕವೇ ಆಧ್ಯಾತ್ಮಿಕ ಸಾಧಕನಿಗೆ ನಿತ್ಯ ತೃಪ್ತಿ ಅಂತ ಹೇಳ್ತಕ್ಕಂಥದ್ದು ಪ್ರಾಪ್ತವಾಗುತ್ತೆ. ಇಡೀ ಅಂತರಾತ್ಮವೇ ತೃಪ್ತವಾಗುತ್ತೆ. ದಿನಾ ತಿನ್ನಿಸಬೇಕಾಗಿಲ್ಲ ಅವತಾರ ಪುರುಷರು, ಒಮ್ಮೆ ಬಾಯಿಗಿಟ್ಟರೆ ಸಾಕು. ಅದನ್ನ ತಿಂದಂತಹ ಆ ಸಾಧಕ ನಿತ್ಯ ತೃಪ್ತನಾಗ್ತಾನೆ. ಯಾಕೆ? ಪರಮಾತ್ಮನು ಕೂಡ ನಿತ್ಯ ತೃಪ್ತ. ನಿತ್ಯ ತೃಪ್ತ ಕೊಟ್ಟಂತಹದ್ದು ಕೂಡ ನಿತ್ಯ ತೃಪ್ತಿಗೆ ಕಾರಣವಾಗುತ್ತೆ. ಬಾಯಿಗೆ ಹಾಕಿದ್ರು ಅಂತ ಅನ್ನೋ ಮಾತನ್ನು ಹೇಳಿದೆ. ಅದನ್ನು ಹೇಳುವಾಗ ನನಗೆ ಇನ್ನೊಂದು ಘಟನೆ ಹೇಳೋದಕ್ಕೆ ಮನಸ್ಸಾಗುತ್ತೆ. ಇದೇ ತಿಂಗಳು 8ನೇ ತಾರೀಕು ಚಿತ್ರದುರ್ಗದ ಕಡೆಗೆ ಹೊರಟಿದ್ದೆ. ಚಿತ್ರದುರ್ಗದ ಹತ್ರ ಒಂದು ಐಮಂಗಲ ಅಂತ ಒಂದು ಗ್ರಾಮ. ಅವರು ಅಲ್ಲಿರ್ತಕ್ಕಂತಹ ಭಕ್ತರು, ಒಬ್ಬ ಮುಸಲ್ಮಾನ ಭಕ್ತರು ರಾಮಕೃಷ್ಣ ಸೇವಾಶ್ರಮ ಸ್ಥಾಪನೆ ಮಾಡಿಕೊಂಡು ಅದರ ಅಧ್ಯಕ್ಷರಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಹಲವಾರು ಸೇವಾ ಸಂಸ್ಥೆಗಳನ್ನು ಈಗಾಗಲೇ ಅವರು ತೆರೆದಿದ್ದಾರೆ. ಅವರು ಹಣ ಮಾತ್ರ ಕಲೆಕ್ಟ್ ಮಾಡಕ್ಕೆ ಹೋಗ್ತಾನೆ ಇಲ್ಲ, ತನ್ನಷ್ಟಿಕೆ ಆಗಬೇಕು ಅಂತ ಹಠ ಅವರದ್ದು. ಈಗಾಗಲೇ 2 ನರ್ಸರಿ ಶಾಲೆಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಅದನ್ನು ನನಗೆ ಪತ್ರ ಮುಖೇನ ತಿಳಿಸಿದ್ರು. ನಾನು ಚಿತ್ರದುರ್ಗ ಕಡೆಗೆ ಹೊರಟವನು, ಹರಿಹರದ ಕಡೆಗೆ ಹೊರಟವನು. ಅಲ್ಲಿ ಇಳಿದು ಆ ಶಾಲೆಯನ್ನ ನೋಡಿ, ಅಲ್ಲಿಂದ ಸುಮಾರು 22 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ರಂಗೇನಹಳ್ಳಿ ಅಂತ ಅತ್ಯಂತ ಕುಗ್ರಾಮ, ಆ ಶಾಲೆಯನ್ನು ನೋಡ್ಕೊಂಡು ಬರೋಣ ಅಂತ ಅಲ್ಲಿಗೂ ಹೋಗಿದ್ದೆ. ಶಾಲೆಯೊಳಗೆ ಹೋದೆ. ಒಂದು ಬಾಡಿಗೆ ಕಟ್ಟಡ, ಅದರೊಳಗೆ ಮಕ್ಕಳೆಲ್ಲ ಕೂತಿವೆ. ಮೇಡಮ್ಗಳು ಪಾಠ ಹೇಳ್ತಾ ಇದ್ರು. ನಾವು ಹೋದ ತಕ್ಷಣ ಎಲ್ಲ ಎದ್ರು. ನನ್ನನ್ನು ನೋಡಿದ ತಕ್ಷಣ ಮಕ್ಕಳೆಲ್ಲ ಒಂದೇ ಸಮನೆ ಅಳುದಕ್ಕೆ ಶುರು ಮಾಡಿಬಿಟ್ರು. ನನ್ನನ್ನು ಉದ್ಧಾರ ಮಾಡಕ್ ಬಂದ್ರ ಅಂತ ಈ ರೀತಿ ಲತ್ತದ್ದಲ್ಲ. ಈ ಬಟ್ಟೆ ಕಂಡವರಿಗೆ ಅಭ್ಯಾಸವಿಲ್ಲ ಅಷ್ಟೇ. ಎಲ್ಲ ಹಳ್ಳಿಗಾಡಿದ ಮಕ್ಕಳು ಸಾಲದಕ್ಕೆ ಆ ಟುಪ್ಪಿ ಬೇರೆ ಹಾಕೊಂಡಿದ್ದೆ. ಇಡೀ ಕೆಂಪು ಬಟ್ಟೆ ನೋಡಿ ಹೆದರ್ಕೊಂಡು ಎಲ್ಲ ನರ್ಸರಿ ಕ್ಲಾಸಿನ ಮಕ್ಕಳು ಅದರಿಂದ ಒಂದೇ ಸರ್ ಕ್ಯಾ ಕ್ಯಾ ಅಂತ ಅಳೋಕೆ ಶುರು ಮಾಡಿಬಿಟ್ರು. ನಾನು ಯಾವಾಗಲೂ ಬರೀ ಕೈಯಲ್ಲಿ ಹೋಗುವವನಲ್ಲ, ಚಾಕ್ಲೇಟ್ ತಗೊಂಡು ಹೋಗಿದ್ದೆ. ಮೊದಲೇ ಅಯ್ಯಮಂಗನದಲ್ಲಿ ಹಲವಾರು ಮಕ್ಕಳಿಗೆಲ್ಲ ಹಂಚಿದ್ದಾಗಿತ್ತು. ಅಲ್ಲಿಯೂ ಕೂಡ ಚಾಕ್ಲೇಟ್ ಹಂಚೋದು ಕೊರಟ್ರೆ ಆ ಚಾಕ್ಲೇಟ್ ಯಾರಿಗೆ ಬೇಕಾಗಿದೆ? ಹೆದರಿಕೆ. ಆಗ ನಾನು ಒಂದು ಸುಮ್ಮನೆ ಒಳಗಡೆಯಿಂದ ಒಂದು ಪ್ರೇರಣೆ ಆದ ಹಾಗೆ ಆ ಒಂದು ಚಾಕ್ಲೇಟ್ ಅನ್ನ ಮೊದ್ಲ ಮಗುಗೆ ಒಂದು ಚಾಕ್ಲೇಟ್ ಅನ್ನು ಬಿಡಿಸಿ ಅದ್ರ ಬಾಯಿಗೆ ಹಾಕಿದೆ. ಬಾಯಿಗೆ ಹಾಕಿ ನಾಲಿಗೆಗೆ ಯಾವಾಗ ತಲುಪಿ ಅದು ಕರಗು ಶುರುವಾಯ್ತೋ ಅಳೋದ್ ನಿಲ್ಲಿಸ್ಬಿಡ್ತದೆ, ಅದು ಚೀಪೋಗಿ ಶುರು ಮಾಡ್ತದೆ. ಎಷ್ಟು ಚೆನ್ನಾಗಿದೆಯಲ್ಲ ಉಪಾಯ ಅಂತ ಎಲ್ಲ ಮಕ್ಕಳಿಗೂ ಒಂದೊಂದು ಸುಲಿದು ಬಾಯಿಗೆ ಹಾಕಿ ಕೈಗೆ ಎರಡು ಕೊಟ್ಟೆ, ಎರಡು ಕೈಗೆ ಎರಡು ಬಾಯಿಗೆ ಒಂದು. ಆ ಪ್ರತಿಯೊಂದು ಮುದ್ದು ಬಾಯಿನೂ ಹೀಗೆ ತೆರೆಯುತ್ತವೆ. ಅದರೊಳಗೆ ಹಾಕಿದೆ. ಸುತ್ತಮುತ್ತ ಬಹಳ ಜನ ನಿಂತ್ಕೊಂಡು ನೋಡ್ತಾ ಇದ್ರು ಈ ದೃಶ್ಯವನ್ನ. ಇಂತಹ ಒಂದು ಕುಗ್ರಾಮದಲ್ಲಿ ಇರ್ತಕ್ಕಂಥ ಸುಮಾರು ಹೆಚ್ಚಿನವರೆಲ್ಲ ಹರಿಜನ ಮಕ್ಕಳು, ಆಮೇಲೆ ಇತರ ಮಕ್ಕಳು ಎಲ್ಲ ಉಚ್ಚ ವರ್ಗದ ಮಕ್ಕಳಾಗಿದ್ರೆ ಅವರೇ ನಡೆತಿರಲಿಲ್ಲ ಆ ತರದ ಮಕ್ಕಳು. ಅದರಿಂದ ಇಂತಹ ಒಂದು ಸ್ಥಳದಲ್ಲಿ ಈ ಸ್ವಾಮಿಗಳು ಬಂದು ಈ ತರ ಬಾಯಿಗೆ ಹಾಕುವುದು ಅಂತ ಹೇಳಿದ್ರೆ ಏನು ಅಂತ ಎಲ್ಲರೂ ಆಶ್ಚರ್ಯಪಟ್ರು. ಅವರು ಆ ರೀತಿಯಲ್ಲಿ ಆಶ್ಚರ್ಯ ಪಡ್ತಾರಂತ ನನಗೆ ಗೊತ್ತಿರಲಿಲ್ಲ. ಅಂತೂ ನಾನು ನನ್ನ ಪಾಡಿಗೆ ಈ ತರ ಕಾರ್ಯ ಮಾಡಿ ಅಲ್ಲಿಂದ ಹೊರಡುವ ಹೊತ್ತಿಗೆ ಅನಿಸ್ತು, ಎಲ್ಲ ಈ ಭಗವಂತ ಏನೇನು ಮಾಡಿಸ್ತಾ ಇದ್ದಾನೆ ಈ ಮೂಲಕ ಪ್ರೇರಣೆ ಕೊಟ್ಟು. ಅಲ್ಲಲ್ಲಿ 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 ಇರತಕ್ಕಂತಹ ಜನರಿಗೆ ಬಗೆ ಬಗೆಯಾಗಿ, ನಾವೆಲ್ಲ ಕೇವಲ ಆ ಶ್ರೀರಾಮಕೃಷ್ಣದ ಪ್ರತಿನಿಧಿಗಳು, ನಮ್ಮನ್ನ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಿಸಿ ತಮ್ಮ ಕಾರ್ಯವನ್ನು ಅವರು ಮಾಡಿಸಿಕೊಳ್ತಾ ಇದ್ದಾರೆ.
ಅವರ ಚಮತ್ಕಾರವನ್ನ ನಾವು ಎಷ್ಟು ವರ್ಣಿಸಿದರೂ ಕೂಡ ಸಾಲದು. ಪ್ರಪಂಚದಾದ್ಯಂತ ಹರಡಿಕೊಂಡಿರತಕ್ಕಂತಹ ರಾಮಕೃಷ್ಣಾಶ್ರಮದ ವಿವಿಧ ಸನ್ಯಾಸಿಗಳು ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಪ್ರಕಾರವಾಗಿ ಮಾಡ್ತಕ್ಕಂಥದ್ದೆಲ್ಲವೂ ಕೂಡ ಆ ಶ್ರೀರಾಮಕೃಷ್ಣರ ದಿವ್ಯ ಪ್ರೇರಣೆಗೆ ಅನುಸಾರವಾಗಿ, ಶ್ರೀರಾಮಕೃಷ್ಣರ ದಿವ್ಯಾದ್ಭುತ ಲೀಲೆ ಅಂತ ಹೇಳತಕ್ಕಂಥದ್ದು ಇವತ್ತಿಗೂ ಕೂಡ ಬಗೆ ಬಗೆಯಾಗಿ ನಡೆದುಕೊಂಡು ಬರ್ತಾ ಇದೆ. ಇಲ್ಲಿ ಆ ಅಘೋರಮಣಿ ಬಾಯಿಗೆ ಆ ತಿಂಡಿಯನ್ನು ಹಾಕಿದ್ದನ್ನು ಕಂಡಾಗ ಯಾತಕ್ಕೋಸ್ಕರ ಈ ಮಾತು ಬಂತು? ಆ ಅಂತರಂಗ ವಲಯಕ್ಕೆ ಸೇರಿಸಿಕೊಂಡವರನ್ನ ಅವರು ಶನಿವಾರ ಮಂಗಳವಾರ ಬರೋದಕ್ಕೆ ಹೇಳ್ತಾ ಇದ್ರು ಅಂತ. ಬಂದ ಮೇಲೆ ಪ್ರತಿ ಶನಿವಾರ ವರ್ಷಗಟ್ಟಲೆಯಿಂದ ಬರ್ತಕ್ಕಂಥ ನೀವು ಶ್ರೀರಾಮಕೃಷ್ಣರಿಂದ ಆಕರ್ಷಿತರಾಗಿಲ್ದಿರುವವರು ಅಂತ ನಾವು ಹೇಗೆ ಹೇಳೋಕ್ಕಾಗುತ್ತೆ? ಈ ಶನಿವಾರ ಬೇಡ, ಈ ಶನಿವಾರ ತುಂಬಾ ಜನ ಬರ್ತಿರುವುದನ್ನು ಕಂಡು, ಕಷ್ಟಪಟ್ಟು ಬರ್ತಿರುವುದನ್ನು ಕಂಡು, ಆಫೀಸ್ನಿಂದ ಓಡ್ ಬರ್ತಕ್ಕಂಥ ಅದನ್ನು ಕಂಡು ಎಷ್ಟೋ ಸಲ ನಾವು ಯೋಚನೆ ಮಾಡಿದ್ವು, ಭಾನುವಾರ ಇಟ್ಕೊಂಡ್ರೆ ಹೇಗೆ ಅಂತ. ಯಾತಕ್ಕೆ ಅಂತ ಹೇಳಿದ್ರೆ ಭಾನುವಾರ ರಜಾ ಇರುತ್ತಲ್ಲ, ಇನ್ನೂ ಎಷ್ಟೋ ಜನ ವ್ಯಾಪಾರಸ್ಥರು ವ್ಯವಹಾರಸ್ಥರು ಅನುಕೂಲ ಇದ್ದಿರುವವರು ಅವರೆಲ್ಲ ಅನುಕೂಲ ಮಾಡ್ಕೊಂಡು ಬರೋದಕ್ಕೆ ಆಗುತ್ತೆ ಅಂತನ್ನೋ ದೃಷ್ಟಿಯಿಂದ ಸುಮಾರು 6 ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ, ಆಗ್ತಾ ಇಲ್ಲ. ಅದು ಶನಿವಾರವೇ ಆಗಬೇಕು ಅಂತ ಶ್ರೀರಾಮಕೃಷ್ಣ ಸಂಕಲ್ಪ ಅಂತ ಕಾಣುತ್ತೆ. ಅಂತೂ ಸುಮ್ಮನೆ ಇಲ್ಲಿ ಪ್ರಾಸಂಗಿಕವಾಗಿ ಹೇಳ್ತಾ ಇದ್ದೇನೆ, ಶ್ರೀರಾಮಕೃಷ್ಣರು ಈ ಶನಿವಾರ ಮತ್ತು ಮಂಗಳವಾರವನ್ನು ಆಧ್ಯಾತ್ಮಿಕ ಉಪದೇಶಗಳಿಗೆ ಪವಿತ್ರವಾದ ದಿನ ಅಂತ ಭಾವಿಸಿದ್ರಿಂದ ಆ ಒಳ ವಲಯದವರನ್ನೆಲ್ಲ ಆ ದಿನಗಳಲ್ಲೇ ಬರೋದಿಕ್ಕೆ ಹೇಳ್ತಾ ಇದ್ರಂತೆ. ಅದರಸೇನ ರಾಖಾಲ ಮಾಸ್ಟರ್ ಗಾಡಿ ಮಾಡಿಕೊಂಡು ಬಂದಿದ್ದಾರಂತೆ. ಮಾಸ್ಟರ್ ಮಹಾಶಯ ಮುಂದುವರಿಸ್ತಾ ಹೇಳ್ತಾನೆ, ಪರಮಹಂಸರು ಮಧ್ಯಾಹ್ನದ ಊಟವಾದ ನಂತರ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡಿದ್ದಾರೆ. ಕೋಣೆಯಲ್ಲಿ ಒಂದು ಪವಿತ್ರ ವಾತಾವರಣ ತಾನೇ ತಾನಾಗಿತ್ತು. ಗೋಡೆಯ ಮೇಲೆ ಅನೇಕ ದೇವದೇವಿಯರ ಚಿತ್ರಗಳನ್ನು ತೂಗು ಹಾಕಲಾಗಿತ್ತು. ಅವುಗಳಲ್ಲಿ ಒಂದು ಮುಳುಗಿ ಹೋಗುತ್ತಿರುವಂತಹ ಪೀಟರ್ನನ್ನ ಯೇಸು ಕ್ರಿಸ್ತ ಎತ್ತುತ್ತಾ ಇರುವಂತಹದ್ದು. ಅವರ ಕೊಠಡಿಯ ಹೊರಗೆ ಸುವಾಸನೆಯನ್ನು ಬೀರುವಂತಹ ಅನೇಕ ಹೂವಿನ ಗಿಡಗಳಿವೆ. ಕೊಠಡಿಯಿಂದಲೇ ದಕ್ಷಿಣಾಭಿಮುಖವಾಗಿ ಹರಿಯುವ ಗಂಗಾ ನದಿಯನ್ನ ನೋಡಬಹುದು. ಪರಮಹಂಸರು ಉತ್ತರಾಭಿಮುಖವಾಗಿ ತಮ್ಮ ಚಿಕ್ಕ ಮಂಚದ ಮೇಲೆ ಈಗ ಕುಳಿತಿದ್ದಾರೆ. ಅವರ ಮುಂದುಗಡೆ ನೆಲದ ಮೇಲೆ ಹಾಸಿರುವಂತಹ ಜಮಖಾನೆ ಮತ್ತು ಮಂದಲಿಗೆ ಅಂದರೆ ಮನೆಗಳು, ಅದರ ಮೇಲೆ ಭಕ್ತರು ಕುಳಿತುಕೊಂಡಿದ್ದಾರೆ. ಎಲ್ಲರೂ ಪರಮಹಂಸರನ್ನು ಏಕದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಬ್ರಾಹ್ಮ ಸಮಾಜದ ಅನುಯಾಯಿಯಾದಂತಹ 65 ವರ್ಷ ವಯಸ್ಸಿನ ಮಣಿಮಲ್ಲಿಕ ಪರಮಹಂಸರ ದರ್ಶನ ಪಡೆಯುವುದಕ್ಕಾಗಿ ಬಂದಿದ್ದಾನೆ. ಈ ಕೆಲವು ದಿನದ ಹಿಂದೆ ಕಾಶಿಯಾತ್ರೆ ಮಾಡಿ ಹಿಂತಿರುಗಿ ಬಂದಿದ್ದಾನೆ. ಈಗ ಪರಮಹಂಸರಿಗೆ ತನ್ನ ಅನುಭವವನ್ನು ತಿಳಿಸ್ತಾ ಇದ್ದಾನೆ. ಮಣಿಮಲ್ಲಿಕ ಹೇಳ್ತಾನೆ, ನಾನು ಕಾಶಿಯಲ್ಲಿ ಒಬ್ಬ ಸಾಧುವನ್ನು ಕಂಡೆ. ಆತ ಹೇಳಿದ, ಇಂದ್ರಿಯ ಸಂಯಮ ಆಗದ ಹೊರತು ಏನು ದೊರೆಯುವ ಹಾಗಿಲ್ಲ. ಸುಮ್ಮನೆ ಭಗವಂತ ಭಗವಂತ ಅಂತ ಕೂಗಿಕೊಂಡು ಮಾತ್ರಕ್ಕೆ ಏನು ದೊರೆತು ಬಿಟ್ಟೀತು ಅಂತ. ಆಗ ಶ್ರೀರಾಮಕೃಷ್ಣರು ಹೇಳ್ತಾರೆ, ಇಂಥವರ ದೃಷ್ಟಿ ಏನು ಗೊತ್ತೇ, ಮೊದಲು ಸಾಧನೆ ಮಾಡಬೇಕು, ಶಮದಮಾದಿ ಷಟ್ ಸಂಪತ್ತಿಗಳನ್ನು ಗಳಿಸಿಕೊಳ್ಳಬೇಕು. ಇವರ ಗುರಿ ನಿರ್ವಾಣ. ಇವರು ವೇದಾಂತವಾದಿಗಳು, ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಎನ್ನುವುದಾಗಿ ಸತತ ವಿಚಾರದಲ್ಲಿ ತೊಡಗಿರುತ್ತಾರೆ. ಇದು ಬಹಳ ಕಠಿಣ ಮಾರ್ಗ. ಜಗತ್ತು ಮಿಥ್ಯೆ ಆದರೆ ನೀನು ಮಿಥ್ಯೆ, ಯಾರು ಉಪದೇಶ ವೀತಾನೋ ಅವನೂ ಮಿಥ್ಯೆ, ಆತನ ಉಪದೇಶವೂ ಸ್ವಪ್ನದ ಹಾಗೆ ಮಿಥ್ಯೆ ಅಂತಾಗಿಬಿಡುತ್ತೆ. ಈ ಅನುಭವ ಸಾಮಾನ್ಯ ಮನುಷ್ಯನಿಗೆ ನಿಲುಕದ ಮಾತು. ಇದು ಹೇಗೆ ಗೊತ್ತೇ, ಕರ್ಪೂರ ಉರಿಸಿದರೆ ಕೊನೆಗೆ ಏನು ಉಳಿಯೋದಿಲ್ಲ. ಸೌದೆ ಉರಿಸಿದಾಗ ಒಂದಿಷ್ಟು ಬೂದಿಯಾದರೂ ಉಳಿಯುತ್ತೆ. ವಿಚಾರದ ಪರಮಾವಧಿಯನ್ನು ಮುಟ್ಟಿದ ನಂತರ ಸಮಾಧಿ ಉಂಟಾಗುತ್ತೆ. ಆಗ ನಾನು ನೀನು ಈ ಜಗತ್ತು ಇವುಗಳ ಸುದ್ದಿ ಸಮಾಚಾರವೇ ಇರದು.
ಅಂತ ಈ ಒಂದು ಸಂಭಾಷಣೆ. ಇಲ್ಲಿ ಆ ಸಾಧು ಏನ್ ಹೇಳ್ತಿದ್ದಾನೆ, ಇಂದ್ರಿಯ ಸಂಯಮ ಮಾಡದೆ ಹೋದ್ರೆ ಏನು ದೊರಕು ಹಾಗಿಲ್ಲ, ಸುಮ್ಮನೆ ಭಗವಂತ ಭಗವಂತ ಅಂತ ಕೂಗಿಕೊಂಡ ಮಾತ್ರಕ್ಕೆ ಏನು ದೊರೆತು ಬಿಟ್ಟೀತು ಅಂತ. ಇದರಲ್ಲಿ ತಪ್ಪೇನೂ ಇಲ್ಲ. ಏನ್ ತಪ್ಪಿದೆ? ಇಂದ್ರಿಯ ಸಂಯಮ ಇಲ್ಲಿದ್ರೆ ಹೇಗೆ ಸಾಕ್ಷಾತ್ಕಾರ ಆಗುತ್ತೆ? ಅದ್ರ ಶ್ರೀರಾಮಕೃಷ್ಣ ಹೇಳಿದ್ದಾರೆ ಕಾಮಕಾಂಚನ ತ್ಯಾಗ ಮಾಡಬೇಕು ಅಂತ. ಆದ್ರೆ ಸುಮ್ಮನೆ ಭಗವಂತ ಭಗವಂತ ಅಂತ ಕೂಯಿಕೊಂಡು ಮಾತ್ರಕ್ಕೆ ಏನ್ ದೊರೆತು ಬಿಟ್ಟಿತ್ತು ಅಂತ ಹೇಳಿದ್ನಲ್ಲ, ಆ ವಿಷಯದಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಭಗವಂತ ಭಗವಂತ ಅಂತ ಕೂಗಿಕೊಂಡ್ರೆ ಆ ಭಗವಂತ ಸುಮ್ಮನಿರೋದಕ್ಕೆ ಹೇಗೆ ಸಾಧ್ಯ? ಅದು ಎಂಥ ಒಂದು ಯಾಂತ್ರಿಕವಾಗಿ ಕೂಗ್ತಾ ಇರಲಿ, ಅಥವಾ ಅಜ್ಞಾನವಶದಿಂದ ಕೂಗ್ತಾ ಇರಲಿ, ಅಥವಾ ಆಪತ್ಕಾಲದಿಂದ ಕೂಗ್ತಾ ಇರಲಿ, ಆರ್ತನಾಗಿ ಕೂಗ್ತಾ ಇರಲಿ, ಜಿಜ್ಞಾಸವಾಗಿ ಕೂಗ್ತಾ ಇರಲಿ, ಅರ್ಥಾರ್ಥಿಯಾಗಿ ಕೂಗ್ತಾ ಇರಲಿ, ಇನ್ಯಾರನ್ನೂ ಕೂಗ್ತಾ ಇಲ್ಲ ಅವನು. ಆದ್ರಿಂದ ಭಗವಂತ ಹೋಗ್ಬಿಡದೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಅವನಿಗೆ ಅಲ್ಲದೆ ಅವನಿಗೇನು ಅನುಕೂಲ, ಎಷ್ಟು ಅನುಕೂಲ ಬೇಕೋ ಅಷ್ಟು ಅನುಕೂಲ ಮಾಡಿಕೊಡದೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಇದು ಭಕ್ತರೆಲ್ಲರ ಅನುಭವ. ಅಲ್ಲದೆ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಏನು ಅಂತ ಹೇಳಿದ್ರೆ, ಈ ಇಂದ್ರಿಯ ಸಂಯಮದ ವಿಷಯದಲ್ಲಿ ಇಚ್ಛಾಶಕ್ತಿಯನ್ನು ಉಪಯೋಗಿಸಿ ಸಂಯಮ ಮಾಡಿಕೊಳ್ಳತಕ್ಕಂಥದ್ದು ಒಂದು ವಿಧಾನ. ಆದರೆ ಇಚ್ಛಾಶಕ್ತಿ ಅಂತ ಹೇಳತಕ್ಕಂಥದ್ದು 99.99% ಜನರಿಗೆ ಇಲ್ಲ. ಅದು ಅಪೂರ್ವವಾದಂತಹದ್ದು. ಅಷ್ಟು ಜನರು ಕೂಡ ಇನ್ಯಾವ ಒಂದು ಮಾರ್ಗದಿಂದ ಇಂದ್ರಿಯ ಸಂಯಮ ಮಾಡಿಕೊಳ್ಳಬೇಕು? ಭಗವಂತನನ್ನು ಕರೆಯೋದ್ರ ಮೂಲಕ ಮಾತ್ರವೇ. ಸ್ವಯಂ ಶ್ರೀರಾಮಕೃಷ್ಣಿಗೂ ಕೂಡ ಒಂದ್ಸರ್ತಿ ಕಾಮ ಕೆರಳಬಿಟ್ಟಿತ್ತಂತೆ. ಅದು ಯಾತಕ್ಕೆ ಕೆರಳಿತು ಅಂತ ಅವ್ರ ಮಾತಿನಿಂದಲೇ ಗೊತ್ತಾಗತ್ತೆ. ಆಗ ಕಾಮ ಕೆರಳಿದಾಗ ದಕ್ಷಿಣೇಶ್ವರದ ಆ ಪಂಚವಟಿಯ ಮಣ್ಣಿನಲ್ಲಿ ಹೊರಳಾಡಿ ಮುಖವನ್ನು ನೆಲಕ್ಕೆ ತಿಕ್ಕಿ, ಅಮ್ಮ ಇನ್ಮೇಲೆ ನಾನು ಹೇಳುವುದಿಲ್ಲ, ಕಾಮವನ್ನು ಗೆದ್ದೆ ಕಾಮವನ್ನು ಗೆದ್ದೆ ಅಂತ ನಾನು ಹೇಳುವುದಿಲ್ಲ ಅಂತ ಪ್ರಾರ್ಥನೆ ಮಾಡಿಕೊಂಡಂತೆ ಆಮೇಲೆ ಅದು ಹೊರಟೋಯ್ತಂತೆ. ಅವ್ರು ಗೆದ್ದೆ ಅಂತ ಅಂದ್ಕೊಂಡ್ರಂತೆ ಮನಸ್ಸಿನಲ್ಲಿ, ಬಿಡ್ದೇ ಬಿಡುವಂತಹ ಪರಿಸ್ಥಿತಿ ಬಂತು. ಅದಕ್ಕೋಸ್ಕರ ಎಲ್ಲ ಸಾಧು ಸಂತರು ಅವತಾರ ಪುರುಷರು ಹೇಳ್ತಕ್ಕಂಥದ್ದು ಒಂದೇ ಮಾತು, ಅದನ್ನು ಮಾತ್ರ ಆ ವಿಷಯದಲ್ಲಿ ಮಾತ್ರ ಇನ್ನೊಬ್ಬರನ್ನ ನಿಂದಿಸಕ್ಕೆ ಹೋಗಬಾರದು. ನಾನು ಗೆದ್ದೆ, ನಾನೊಬ್ಬ ಪರವಾಗಿಲ್ಲ, ಬಾಕಿ ಉಳಿದವ್ರದ್ದೇನು ಸರಿ ಇಲ್ಲ ಅಂತ ಹೇಳೋದಕ್ಕೆ ಹೋಗಬಾರ್ದಂತೆ. ಈ ಇಂದ್ರಿಯ ಸಂಯಮದಲ್ಲಿ ಭಗವಂತನ ನೆರವನ್ನು ಬಿಟ್ಟರೆ ಬೇರೆ ಯಾವ ನೆರವು ಕೂಡ ಪರಿಪೂರ್ಣವಾಗಿ ಫಲಕಾರಿ ಆಗೋದಿಲ್ಲ. ಯೋಗಾಸನ, ತಣ್ಣೀರು ಸ್ನಾನ, ಸಪ್ಪೆ ಊಟ, ಏನು ಮಾಡಿದರೂ ಕೂಡ ಅದು ಸಪ್ಪೆ ಆಗೋದೇ ಇಲ್ಲ. ಆದ್ರಿಂದ ಅಂತಹ ಸಂದರ್ಭದಲ್ಲಿ ಇವುಗಳೆಲ್ಲ ಸ್ವಲ್ಪ ಸ್ವಲ್ಪ ನೆರವು ನೀಡುತ್ತವೆ ಅಷ್ಟೇನೆ. ಯೋಗಾಸನಗಳು, ಊಟೋಪಚಾರಗಳಲ್ಲಿ ನಿಯಮಗಳು, ಉಪವಾಸಾದಿ ವೃತ್ತಿಗಳು, ಇವುಗಳೆಲ್ಲ ಸ್ವಲ್ಪ ಸ್ವಲ್ಪ ಸಹಾಯ ಮಾಡುತ್ತವೆ. ಒಂದೇ ಸಲಕ್ಕೆ ದಂಗೆ ಏಳುವಂತಹ ಮನಸ್ಸು ಹತೋಟಿಯಲ್ಲಿರುತ್ತೆ. ಆದರೆ ಒಳಗಡೆ ಆ ಕಳ್ಳ ಹೊಂಚು ಹಾಕುತ್ತಾ ಇರ್ತಾನೆ. ಅವನ ಹೊಂಚನ್ನು ಕೂಡ ಕಂಡು ಹುಡುಕಿ ಹತೋಟಿಗೆ ತಂದುಕೊಳ್ಬೇಕಾದ್ರೆ ಭಗವನ್ ನಾಮ ಸಂಕೀರ್ತನೆ ಒಂದೇ, ಭಗವಂತನ ಹಾಡಿನ ಮೂಲಕವೋ ಹಾಗೆಯೋ ಕರೆಯೋದು ಒಂದೇ ದಾರಿ. ಅದನ್ನು ಶ್ರೀರಾಮಕೃಷ್ಣ ಬಗೆ ಬಗೆಯಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳಿದ್ದುಂಟು. ಅಂದ ಮೇಲೆ ಇಲ್ಲಿ ಸುಮ್ಮನೆ ಭಗವಂತ ಭಗವಂತ ಅಂತ ಕೂಗಿಕೊಂಡು ಮಾತ್ರಕ್ಕೆ ಏನು ದೊರೆತು ಬಿಟ್ಟಿತ್ತು ಅಂತ ಹೇಳಿದಾಗ ಶ್ರೀರಾಮಕೃಷ್ಣಿಗೆ ಆ ಮಾತು ಅಷ್ಟು ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ಇಂಥವರ ದೃಷ್ಟಿ ಏನು ಗೊತ್ತೇ, ಮೊದಲು ಸಾಧನೆ ಮಾಡಬೇಕು, ಶಮದಮಾದಿ ಷಟ್ ಸಂಪತ್ತಿನ ಗಳಿಸ್ಕೊಳ್ಬೇಕು ಅಂತ. ಶಮದಮಾದಿ ಷಟ್ ಸಂಪತ್ತಿ, ಶಮ ದಮ ಉಪರತಿ ತಿತಿಕ್ಷಾ ಸಮಾಧಾನ ಶ್ರದ್ಧಾ ಅಂತ ಆರು ಬಗೆಯ ಸಂಪತ್ತನ್ನು ಗಳಿಸಿಕೊಳ್ಳಬೇಕು ಆಧ್ಯಾತ್ಮಿಕ ಸಾಧಕನಾದವನು ಅಂತ ಬರುತ್ತೆ.
ಶಮ ಅಂತ ಹೇಳಿದ್ರೆ ಮನೋ ನಿಗ್ರಹ, ದಮ ಅಂತ ಹೇಳಿದ್ರೆ ಇಂದ್ರಿಯ ನಿಗ್ರಹ, ಶಮ ದಮ ಉಪರತಿ ಅಂತ ಹೇಳಿದ್ರೆ ಹೊರಗಡೆ ಹೋಗ್ತಾನೇ ಇರ್ತಕ್ಕಂಥ ಮನಸ್ಸನ್ನ ಒಳಗಡೆ ಎಳೆದು 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 ಆತ್ಮ ಸಂಸ್ತಂ ಅನಕೃತ್ವ ಅನಕಿಂಚಿತ ಚಿಂತೆಯೇತ್ ಅಂತ ಹೇಳ್ತಕ್ಕಂಥ ಸ್ಥಿತಿಗೆ ತಂದುಕೊಳ್ಳುವಂತಹದ್ದು. ಶಮ ದಮ ಉಪರತಿ ತಿತಿಕ್ಷ ಅಂತ ಹೇಳಿದ್ರೆ ಸಹಿಸಿಕೊಳ್ಳೋದು, ಎಲ್ಲ ಬಗೆಯ ಸುಖ ದುಃಖ ಲಾಭ ನಷ್ಟ ಮಾನ ಅವಮಾನಾದಿಗಳನ್ನ ಸಹಿಸಿಕೊಳ್ಳೋದು. ಇದಕ್ಕೆ ತಿತಿಕ್ಷೆ ತಿತಿಕ್ಷೆ ಅಂತ ಹೆಸರು. ಶಮ ದಮ ಉಪರತಿ ತಿತಿಕ್ಷ ಸಮಾಧಾನ ಅಂತ ಹೇಳಿದ್ರೆ ಏಕಾಗ್ರತೆಯನ್ನು ಅಭ್ಯಾಸ ಮಾಡೋದು, ಮನಸ್ಸನ್ನ ಸಮಾಹಿತ ಚಿತ್ತವನ್ನಾಗಿ ಮಾಡಿಕೊಳ್ತಕ್ಕಂಥದ್ದು, ಸಮಾಹಿತವನ್ನಾಗಿಸಿಕೊಳ್ಳುತ್ತಂಥದ್ದು. ಸಮದಮ ಉಪರತಿ ಸಮಾಧಾನ ಶ್ರದ್ಧಾ. ಶ್ರದ್ಧಾ ಅಂತಂದ್ರೆ ಗುರುವಾಕ್ಯೇಶು ವಿಶ್ವಾಸ ಶ್ರದ್ಧಾ. ಗುರು ಏನು ಹೇಳ್ತಾನೋ ಅದರ ವಿಷಯದಲ್ಲಿ ಎರಡನೇ ಮಾತಿಲ್ಲದೆ ಬೇರೆ ಯಾವ ಲೆಕ್ಕಾಚಾರವೂ ಇಲ್ಲದೇನೇ ಒಪ್ಪಿಕೊಳ್ಳತಕ್ಕಂಥದ್ದು ಮತ್ತು ಅವನು ಹೇಳಿದಂತಹ ಸಾಧನೆಯನ್ನ ಬಿಡದೆ ಮಾಡತಕ್ಕಂಥದ್ದು. ಈ ಬಗೆಯ ಷಟ್ ಸಂಪತ್ತಿಗಳನ್ನ ಮಾಡಿಕೊಂಡು ಗುರಿಯನ್ನು ಸೇರಬೇಕು ಅಂತ ಅವರು ವಾದ. ಇವರ ಗುರಿ ನಿರ್ವಾಣ, ನಿರ್ವಾಣ ಅಂತಂದ್ರೆ ಮುಕ್ತಿ. ಇವರು ವೇದಾಂತವಾದಿಗಳು, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಎಂಬುದಾಗಿ ಸತತ ವಿಚಾರದಲ್ಲಿ ತೊಡಗಿರುತ್ತಾರೆ. ಇದು ಬಹಳ ಕಠಿಣ ಮಾರ್ಗ. ಸುಮ್ಮನೆ ಇವರು ಕೂಡ ಹಾಗೆ ಹೇಳ್ತಾರೆ ಶ್ರೀರಾಮಕೃಷ್ಣ, ಸುಮ್ಮನೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳಿದ ಮಾತ್ರಕ್ಕೇನಾಯ್ತು, ಜಗತ್ ಮಿಥ್ಯ ಜಗತ್ ಮಿಥ್ಯ ಅಂತ ಅಷ್ಟು ಬಡ್ಕೋತೀಯಲ್ಲ, ಜಗತ್ ಮಿಥ್ಯ ಆದ್ರೆ ನೀನು ಮಿಥ್ಯ ಆಗಿಬಿಟ್ಟಿಯಲ್ಲ, ಜಗತ್ ಮಿಥ್ಯ ಆಗಿಬಿಟ್ರೆ ನಿನ್ ಗುರು ಕೂಡ ಮಿಥ್ಯ ಆಗ್ಬಿಟ್ಟಲ್ಲ, ಆತನ ಉಪದೇಶ ಕೂಡ ಸ್ವಪ್ನವತ್ತು ಮಿಥ್ಯ ಆಗ್ಬಿಡ್ತಲ್ಲ. ನೋಡಿದ್ರ ಅವರು ಭಗವಂತ ಭಗವಂತ ಅಂತ ಹರಚ್ಕೊಂಡ್ರೆ ಏನ್ ಬಂತು ಅಂತ ಕೇಳಿದ್ರೆ, ನೀನು ಮಿಥ್ಯೆ ಮಿಥ್ಯೆ ಅಂತ ಹೇಳಿದ್ರೆ ನೀನು ಮಿಥ್ಯ ಆಗ್ಬಿಟ್ಟಿಲ್ಲ ಅಂತ ಹೇಳಿ ಯಾರು ಬೇಕು ಯಾರ ಮೇಲೆ. ಅಲ್ಲಿ ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ಪ್ರಾಮಾಣಿಕ ಭಾವದಿಂದ ಯಾವುದೇ ಮಾತನ್ನು ಹೇಳದೇ ಇದ್ರೂ ಕೂಡ ಅದು ಎಂತಹ ಅದ್ಭುತವಾದ ಮಾತಾದರೂ ಕೂಡ ಅದಕ್ಕೊಂದು ವಿರುದ್ಧವಾದ ಮಾತನ್ನು ಹೇಳಿಬಿಡಬಹುದು, ಅದನ್ನ ಒಂದು ಬಗೆಯಿಂದ ತಿರಸ್ಕರಿಸಿಬಿಡಬಹುದು. ಪ್ರಾಮಾಣಿಕವಾಗಿ ಹೇಳ್ತು ಅಂತ ಹೇಳಿದ್ರೆ ಅದು ಬೇರೆ ವಿಚಾರ. ಆದರೆ ಶ್ರೀರಾಮಕೃಷ್ಣ ಈ ಬ್ರಹ್ಮಸತ್ಯ ಜಗನ್ಮಿಥ್ಯ ಅಂತ ಹೇಳ್ತಕ್ಕಂತಹ ಮಾತನ್ನು ಒಪ್ಪದೇ ಇರುವವರೇನಲ್ಲ, ಇವರು ಕೂಡ ಅದೇ ಮಾತನ್ನು ಬೇಕಾದಷ್ಟು ಸಲ ಬೇಕಾದಷ್ಟು ಕಡೆ ಹೇಳಿದ್ದುಂಟು. ಆದರೆ ಏನೋ ಒಂಥರ ವ್ಯಂಗ್ಯವಾಗಿ ನೀ ಹೇಳೋಕೆ ಹೊರಟಾಗ, ನಿನ್ನ ವಾದವನ್ನು ಸಾಧಿಸಿದ ಕೊರಟಾಗ ನೋಡಿ ನಿನ್ನ ವಾದವನ್ನು ಕೂಡ ನಾನು ಈ ಥರ ಹೇಳಬಹುದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದಾರಲ್ಲಿ ಅಷ್ಟೇ. ಮದದಿಂದ ಹೋಗಬಾರದು, ಜಂಬದಿಂದ ಹೋಗಬಾರದು, ತಿರಸ್ಕಾರ ಮಾಡತಕ್ಕಂತಹ ದೃಷ್ಟಿಯಿಂದ ಕಡೆಗಣಿಸುವ ದೃಷ್ಟಿಯಿಂದ ಹೋಗಬಾರದು, ಸಹಜ ದೃಷ್ಟಿಯಿಂದ ಹೋಗು ಅಂತ ಅಭಿಪ್ರಾಯ. ಆದರೆ ಈ ಬ್ರಹ್ಮಸತ್ಯ ಜಗನ್ಮಿಥ್ಯ ಅಂತ ಇರ್ತಕ್ಕಂತಹ ಮಾತನ್ನು ಕೂಡ ಶ್ರೀರಾಮಕೃಷ್ಣರು ಒಪ್ಪಿದ್ದಾರೆ. ಆದರೆ ಅದು ಬಹಳ ಕಠಿಣವಾದ ಮಾರ್ಗ ಅಂತ ಹೇಳ್ತಾ ಇದ್ದಾರೆ. ಯಾತಕ್ಕೆ ಅಂತ ಹೇಳಿದ್ರೆ, ಹೆಂಡ್ರು ಮಕ್ಕಳು ಸಂಸಾರ ಬಂಧುಗಳು ಬಳಗದವರು ಎಲ್ಲನ್ನ ಇಟ್ಕೊಂಡು ಬ್ರಹ್ಮಸತ್ಯ ಜಗನ್ಮಿಥ್ಯ ಅಂತ ಹೇಳಿದ್ರೆ ಎಲ್ಲವನ್ನೂ ಇಟ್ಕೊಳ್ಳೋದು, ಎಲ್ಲ ಮಿಥ್ಯ ಅಂತ ಬೇರೆ ಹೇಳೋದು, ಅದು ಯಾರು ಒಪ್ಪೋದಕ್ಕಾಗುತ್ತೆ? ಅದನ್ನು ಸರ್ವಸಂಗ ಪರಿತ್ಯಾಗ ಮಾಡಿದ ಸನ್ಯಾಸಿಗಳು ಹೇಳಿದ್ರೆ ಒಂದಿಷ್ಟು ಒಪ್ಪಿಕೊಳ್ಳಬಹುದು, ಅದನ್ನು ಕೂಡ ಪರೀಕ್ಷೆ ಮಾಡಬೇಕಾಗತ್ತೆ. ಒಳಗೆ ಏನಿಟ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಎಲ್ಲ ಪರೀಕ್ಷೆ ಮಾಡಬೇಕಾಗತ್ತೆ. ಈ ರೀತಿಯಲ್ಲಿ ಈ ಮಿಥ್ಯ ಜಗನ್ಮಿಥ್ಯ ಅಂತ ಹೇಳ್ತಕ್ಕಂಥ ಒಂದು ರೀತಿಯಲ್ಲಿ ಜ್ಞಾನ ಮಾರ್ಗದಲ್ಲಿ ಹೋಗೋದು ಬಹಳ ಕಷ್ಟಕರ ಅಂತ ಹೇಳ್ತಕ್ಕಂಥ ಅದನ್ನ ಶ್ರೀಕೃಷ್ಣ ಕೂಡ ಭಕ್ತಿಯೋಗದಲ್ಲಿ ಹೇಳ್ತಾನೆ. ಅತ್ಯಂತ ಕ್ಲೇಶದಾಯಕವಾದದ್ದು ಅಂತ ಹೇಳ್ತಕ್ಕಂಥ ಮಾತನ್ನ ಅವನು ಉಪಯೋಗಿಸ್ತಾನೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ಈ ಅನುಭವ, ಈ ಜ್ಞಾನ ಮಾರ್ಗದಿಂದ ಹೋಗತಕ್ಕಂಥ ಅನುಭವ, ಅದು ಸಾಮಾನ್ಯ ಮನುಷ್ಯನಿಗೆ ನಿಲುಕದ ಮಾತು. ಇದು ಹೇಗೆ ಗೊತ್ತೇ? ಕರ್ಪೂರ ಅದನ್ನು ಉರಿಸಿದ್ರೆ ಕೊನೆಗೇನೋ ಉಳಿಯೋದಿಲ್ಲ. ಸೌದೆ ಉರಿಸಿದಾಗ ಒಂದಿಷ್ಟು ಬೋಧಿಯಾದರೂ ಉಳಿಯುತ್ತೆ. ವಿಚಾರದ ಪರಮಾವಧಿಯನ್ನು ಮುಟ್ಟಿದ ನಂತರ ಸಮಾಧಿ ಉಂಟಾಗಿ ಬಿಡುತ್ತೆ. ಆಗ ನಾನು ನೀನು ಈ ಜಗತ್ತು ಇವುಗಳ ಸುದ್ದಿ ಸಮಾಚಾರವೇ ಇರದು ಅಂತ ಈ ಒಂದು ಜ್ಞಾನ ಮಾರ್ಗದ ಸ್ಪಷ್ಟ ರೂಪವನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಕರ್ಪೂರವನ್ನು ಉರಿಸಿದಂತೆ ಅಂತ ಹೇಳಿಬಿಟ್ರು. ಕರ್ಪೂರವನ್ನು ಉರಿಸಿದಂತಹ ಜಾಗದಲ್ಲಿ ಏನಿರುತ್ತೆ? ಹಾಗೆ ವಿಚಾರ ಮಾಡ್ತಾ 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 ಹೋಯ್ತು ಅಂತ ಹೇಳಿದ್ರೆ, ಈ ಶರೀರ ನಾನಲ್ಲ, ಈ ಮನಸ್ಸು ನಾನಲ್ಲ, ಈ ಬುದ್ಧಿ ನಾನಲ್ಲ,
ಈ ಚಿತ್ತವೂ ನಾನಲ್ಲ, ಹೆಂಡತಿ ಮಕ್ಕಳಂತೂ ನಾನು ಅಲ್ವೇ ಇಲ್ಲ, ಈ ಜಗತ್ತು ನನಗಿಲ್ಲ, ಅದು ಅಲ್ಲ, ಇದು ಅಲ್ಲ, ಇದು ಅಲ್ಲ, ಇದು ಇಲ್ಲ ಅಂತ ಹೇಳಿದ್ರೆ ಯಾವುದಿದೆ, ಯಾವುದು ಇದೆಯೋ ಅದು ಇದೆ ಅಂತನ್ನುವ ಇತ್ಯಾತ್ಮಕ ಬುದ್ಧಿಗೆ ಬರ್ತಾನವನು. ಯಾವುದು ಪರಬ್ರಹ್ಮ ವಸ್ತು ಮಾತ್ರವೇ ಇದೆ ಅಂತ ಹೇಳ್ತಕ್ಕಂಥ ಅನುಭವಕ್ಕೆ ಅವನು ಬರ್ತಾನೆ. ಬುದ್ಧಿ ಇದು ಬಹಳ ತೀಕ್ಷ್ಣವಾಗಿ ಕೆಲಸ ಮಾಡಬೇಕಾದಂತಹ ಕ್ಷೇತ್ರ ಜ್ಞಾನಯೋಗ ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ಕರ್ಪೂರವನ್ನು ಉರಿಸಿದಂತಹ ಉದಾಹರಣೆ ಕೊಟ್ಟರು. ಇದೇ ಶ್ರೀರಾಮಕೃಷ್ಣರು ಈರುಳ್ಳಿಯನ್ನು ಬಿಡಿಸಿದ ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಈರುಳ್ಳಿಯ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಷೆಯಲ್ಲಿ ಹೇಳುವುದಿದ್ರೆ ನೀರುಳ್ಳಿ, ಅದರೊಳಗೆ ನೀರಿದೆಯಲ್ಲ ಅದಕ್ಕೋಸ್ಕರ ನೀರುಳ್ಳಿ ಅದು. ಈ ಮೈಸೂರು ಕನ್ನಡಿಗರು ಹೇಳೋದು ಅದು ಈರುಳ್ಳಿ ಅಂತ. ಆಮೇಲೆ ಈ ಈರುಳ್ಳಿಯೋ ಬೇಡ ಅಥವಾ ನೀರುಳ್ಳಿಯೋ ಬೇಡ ಅಂತಂದ್ಬಿಟ್ಟು ಉತ್ತರ ಕನ್ನಡದವರು ಧಾರವಾಡ ಕನ್ನಡದವರು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಅದು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಕೊನೆಗೆ ಅದೇನೆ ಹೆಸಳುಗಳೆಲ್ಲ ಇರುತ್ತವೆ, ಒಂದೊಂದೇ ಬಿಡಿಸ್ತಾ 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 ಕೊನೆವರೆಗೂ ಬರೀ ಹೆಸಳೇ ಅದು. ಆ ಹೆಸರೆಲ್ಲ ಬಿಡಿಸಿದ ಮೇಲೆ ಒಳಗಡೆ ಏನಿದೆ ಅಂತ ನೋಡಿದ್ರೆ ಅದು ಏನೂ ಇರಲ್ಲ. ಆ ರೀತಿಯಲ್ಲಿ ಈ ಒಂದು ನಮ್ಮ ವ್ಯಕ್ತಿತ್ವ ಅಂತ ಹೇಳ್ತಕ್ಕಂಥದ್ದು ಇದೆ. ಎಲ್ಲ ಬೇರೆ ಬೇರೆ ಸಿಪ್ಪೆಗಳು ಹೆಸರುಗಳು ನಮ್ಮ ವ್ಯಕ್ತಿತ್ವದಲ್ಲಿ ಇವೆ. ಪಂಚಮಹಾಕೋಶಗಳು ಅಂತ ಇವೆ. ಈ ಕೋಶಗಳನ್ನೆಲ್ಲ ಒಂದೊಂದನೇ ಒಂದೊಂದನೇ ಬಿಡಿಸ್ತಾ ಬಂತು ಅಂತ ಹೇಳಿದ್ರೆ ಅದರ ಅಂತರದಲ್ಲಿ ಇದೆ ಆ ಬ್ರಹ್ಮಜ್ಯೋತಿ ಅಥವಾ ಆತ್ಮಜ್ಯೋತಿ. ಅದು ತಾನೇ ತಾನಾಗಿ ಪ್ರಕಾಶಿಸ್ತಾ ಇದೆ. ಅದನ್ನ ನಾವು ಹೊಸದಾಗಿ ಏನು ಉಂಟು ಮಾಡೋದಕ್ಕಾಗೋದಿಲ್ಲ, ಅದಲ್ಲೇ ಇದೆ. ಅದನ್ನು ಕಂಡುಕೊಂಡ್ರೆ ಆಯ್ತು ಅಷ್ಟೇನೆ. ಅದನ್ನು ಕಾಣಬೇಕಾದ್ರೆ ಬಾಕಿ ಉಳಿದು ಹೊರಗಡೆಯ ಕೋಶಗಳನ್ನ ನಾವು ಒಂದೊಂದನ್ನಾಗಿ ನಿರಾಕರಿಸ್ತಾ ಬರಬೇಕಾಗುತ್ತೆ ಮಾನಸಿಕವಾಗಿ. ಶ್ರೀರಾಮಕೃಷ್ಣ ಈ ವಾಕ್ಯವನ್ನು ಹೇಳ್ತಾರೆ ನೋಡಿ, ಎಷ್ಟು ಸ್ವಾರಸ್ಯವಾಗಿದೆ. ವಿಚಾರದ ಪರಮಾವಧಿಯನ್ನು ಮುಟ್ಟಿದ ನಂತರ ಸಮಾಧಿ ಉಂಟಾಗುತ್ತೆ ಅಂತ. ವಿಚಾರದ ಪರಮಾವಧಿ, ವಿಚಾರ ಅಂತಂದ್ರೆ ಏನು? ನಾನಾಗಲೇ ಹೇಳಿದಂತೆ ಈ ಶರೀರ ನಾನಲ್ಲ, ಈ ಬುದ್ಧಿ ನಾನಲ್ಲ, ಮನಸ್ಸು ನಾನಲ್ಲ, ಜಗತ್ತು ನಾನಲ್ಲ, ನನ್ನದೇನೂ ಇಲ್ಲ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೋಗುವಂತಹದ್ದು. ವಿಚಾರ ಮಾಡ್ತಾ ಹೋಗುವಂತಹದ್ದು. ವಿಚಾರ ಮಾಡಿ ನೋಡಿದ್ರೆ ಏನಿದೆ ಈ ಜಗತ್ತಿನಲ್ಲಿ? ನಿನ್ನೆ ಅನ್ನೋದಿದೆಯೋ? ನಿನ್ನೆ ಅನ್ನೋದಿಲ್ಲ. ಮೊನ್ನೆ ಅನ್ನೋದಿದೆಯೋ? ಮೊನ್ನೆ ಇಲ್ಲ. ನಿನ್ನೆವರೆಗೆ ಅಲ್ಲ, ಇವತ್ತು ಮಧ್ಯಾಹ್ನ 12 ಗಂಟೆವರೆಗೂ ಅಲ್ಲ, ಇವತ್ತು ಸಂಜೆ 5 ಗಂಟೆವರೆಗೂ ಕೂಡ ಈಗ 6:22 ಆಗೋಯ್ತು. ಇಲ್ಲಿವರೆಗೆ ಕಳೆದದ್ದು ಏನೇನು ಇದೆ? ಏನು ಇಲ್ಲ. ಅದೇ ಎಷ್ಟೋ ಸತಿ ನಾನು ಯೋಚನೆ ಮಾಡ್ತಾ ಇರ್ತೀನಿ, ಈ ಆಶ್ರಮಕ್ಕೆ ಸೇರಿ ನಾನು 30 ವರ್ಷ ಆಯಿತು. 30 ವರ್ಷಗಳಿಂದ ಇಲ್ಲಿ ಉತ್ಸವಗಳು ವಾರ್ಷಿಕೋತ್ಸವಗಳು ಮುಖ್ಯವಾಗಿ ನಮ್ಮ ಮನಸ್ಸಿನ ಮೇಲೆ ವಿಶೇಷ ಪರಿಣಾಮ ಬೀರ್ತಕ್ಕಂಥ ದಿನಗಳು ತಾನೇ ಅವೆಲ್ಲ. ತುಂಬಾ ಕೆಲಸ ಕಾರ್ಯಗಳು, ಜನಗಳು ಬರೋದು ಹೋಗೋದು, ಅದು ಚೆನ್ನಾಗಾಯ್ತು ಇದು ಚೆನ್ನಾಗಾಯ್ತು ಅಂತ ಹೇಳೋದು, ಈ ರೀತಿಯಲ್ಲಿ ನಮ್ಮ ಮನಸ್ಸಿನ ಮೇಲೆ ವಿಶೇಷ ಪರಿಣಾಮವನ್ನು ಬೀರ್ತಕ್ಕಂತಹ ಘಟನೆಯವೆಲ್ಲ. ಅಂತಹ ವಾರ್ಷಿಕೋತ್ಸವಗಳು ಎಷ್ಟೊಂದು ಆದವು, ಎಷ್ಟೊಂದು ಹೋದ್ವು, ಅದನ್ನೆಲ್ಲ ನೋಡಿದಂತಹ ಜನರು ಕೂಡ ಎಷ್ಟೊಂದು ಜನ ಬಂದ್ರು, ಎಷ್ಟು ಜನ ಹೋದ್ರು, ಆಮೇಲೆ ಹೋದ್ರು ಅವರೆಲ್ಲ ಆಮೇಲೆ ಬರಲೇ ಇಲ್ಲ. ಆಮೇಲೆ ಆದರೂ ಕೂಡ ಹೊಸದಾಗಿ ನೀವೇನಾದರೂ ಉತ್ಸವ ಮಾಡ್ತು ಅಂತಂದ್ರೆ ಮತ್ತೆ ಮತ್ತೆ ಜನ ಬರ್ತಾನೇ ಇದ್ದಾರೆ, ಮತ್ತು ಬರ್ತಾನೇ ಇದ್ದಾರೆ. ಆದ್ರಿಂದ ಯಾವಾಗಲೂ ಹೀಗೇ ಇರುತ್ತೆ ಅಂತ ಹೇಳ್ತಕ್ಕಂಥ ಒಂದು ಭ್ರಮೆ ನಮ್ಮ ಮನಸ್ಸಲ್ಲಿ ಉಂಟಾಗುತ್ತೆ. ಆದ್ರೆ ಯಾವುದೂ ಇರೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ಅದು ಆಗಾಗ ವಿಚಾರ ಮಾಡ್ತಾ ಇದ್ದು ಗೊತ್ತಾದರೂ ಕೂಡ ಮತ್ತೆ ಮತ್ತೆ ಮರ್ತು ಹೋಗ್ತಾ ಇರುತ್ತೆ. ಆದ್ರೆ ಈ ವಿಚಾರದ ತೀಕ್ಷ್ಣತೆ ಅಂತ ಹೇಳ್ತಕ್ಕಂಥದ್ದು ಹೆಚ್ಚಿದಾಗ ಬುದ್ಧಿಯನ್ನು ಅತ್ಯಂತ ಸೂಕ್ಷ್ಮವಾಗಿ ಇಟ್ಟುಕೊಂಡು ಏನೂ ಇಲ್ಲ, ಯಾವ ಕಾಲದಲ್ಲೂ ಏನೂ ಇಲ್ಲ, ಭೂತಕಾಲ ಅನ್ನೋದು ಇಲ್ಲ, ಭವಿಷ್ಯತ್ ಕಾಲ ಅನ್ನೋದು ಇಲ್ಲ ಅಂತ ಹೇಳ್ತಕ್ಕಂಥ ಸ್ಥಿತಿ ಬಂದು ವರ್ತಮಾನ ಕಾಲದಲ್ಲಿ ಆ ಮನಸ್ಸು ನೆಲೆ ನಿಂತಾಗ ಸಮಾಧಿ ಉಂಟಾಗ್ಬಿಡುತ್ತೆ. ಚಿತ್ತದ ಸಕಲ ವಿಕಲ್ಪಗಳು ಕೂಡ ನಿಂತು ಹೋಗಿ ಸಮಾಧಿ ಉಂಟಾಗ್ಬಿಡುತ್ತೆ. ಆ ಸಮಾಧಿ ಸ್ಥಿತಿಯಲ್ಲೇ ಆ ವರ್ತಮಾನ ಈಗ ಈ ಕ್ಷಣ ಅಂತನ್ನುವ ಸ್ಥಿತಿ ಇದೆಯಲ್ಲ, ಅದು ಎಲ್ಲಿದೆ? ಅದು ಅಲ್ಲಿ ಆ ಮನಸ್ಸನ್ನು ನಿಲ್ಲಿಸೋದಕ್ಕೆ ಎಷ್ಟು ಕಷ್ಟ ಇದೆ ಈಗ ಅಂತ ಹೇಳಿದ್ನಲ್ಲ ನಾನು. ಆ ಈಗ ಎಲ್ಲಿದೆ? ಈಗ ಆಲೋಚನೆ ಮಾಡಿ ನೋಡಿ, ಆ ಈಗ ಎಲ್ಲಿದೆ ಹೇಳಿ ಅಂತ ಹೇಳುತ್ತೀಗ. ಆ ನಾನು ಈಗ ಅಂತ ಹೇಳಿದ್ನಲ್ಲ, ಹೇಳಿ ಆಗಲೇ 3 ನಿಮಿಷ ಆಗೋಯ್ತು. ಈಗ ಇಲ್ಲ. ಈ ಜಗತ್ತು ಅಂತ ಹೇಳ್ತಕ್ಕಂಥದ್ದು ನದಿಯೋಪಾದಿಯಲ್ಲಿ ಸತ್ಯ ಅಂತ ಹೇಳ್ತದೆ.
ಗಂಗಾ ನದಿಯ ಮುಂದೆ ಸ್ನೇಹಿತ ಒಬ್ಬ ಕರ್ಕೊಂಡು ಹೋಗ್ತಾನೆ ಈ ಕಡೆ ದಕ್ಷಿಣ ದೇಶದವನೊಬ್ಬನನ್ನ. ಅವನು ಗಂಗಾ ನದಿ ನೋಡಿಲ್ವಲ್ಲ. ಆ ನದಿಯ ಮುಂದೆ ನೆಲೆಸಿಕೊಂಡು ಹೇಳ್ತಾನವನು, ನೋಡು ಇದೇ ಗಂಗಾ ನದಿ. ಆ ಸ್ನೇಹಿತ ಹೇಳ್ತಾನೆ, ದಕ್ಷಿಣ ದೇಶದಿಂದ ಹೋದಂತ ಆ ಸ್ನೇಹಿತ ಹೇಳ್ತಾನೆ, ಹೌದು ಇದೇ ಗಂಗಾ ನದಿ. ಸ್ವಾರಸ್ಯ ಏನು ಅಂತ ಹೇಳಿದ್ರೆ ವಿಚಾರ ಮಾಡಿ ನೋಡಿದ್ರೆ ವಿಚಾರ ವಿಚಾರ ಅಲ್ಲಿ ಬರ್ಬೇಕಲ್ಲಿ. ನಾವ್ಯಾರು ವಿಚಾರ ಮಾಡೋದೇ ಇಲ್ಲ. ಸ್ನೇಹಿತ ಇನ್ನೊಬ್ಬ ಸ್ನೇಹಿತನಿಗೆ ಗಂಗಾ ನದಿನ ತೋರಿಸಿದ್ದಂತೆ ಅವ್ನು ನೋಡಿದ್ದಂತೆ ಸರಿ ಹೌದು ಅಂತ ಒಪ್ಪಿಬಿಡ್ತೀವಿ ನಾವು. ವಿಚಾರ ಮಾಡಿದ್ರೆ ಆ ಬಂಗಾಳ ದೇಶದ ಮನುಷ್ಯ ದಕ್ಷಿಣ ದೇಶದ ತನ್ನ ಸ್ನೇಹಿತನಿಗೆ ತೋರಿಸಿದಂತಹ ಗಂಗಾ ನದಿಯೇ ಬೇರೆ. ಈ ದಕ್ಷಿಣ ದೇಶದ ಸ್ನೇಹಿತ ನೋಡಿದಂತಹ ಗಂಗಾ ನದಿಯೇ ಬೇರೆ. ಏ ಇದೇ ಗಂಗಾ ನದಿ ಅಂತ ಹೇಳೋ ಹೊತ್ತಿಗೆ ಅದಷ್ಟು ಹೊರಟೋಗಿರುತ್ತೆ ಮುಂದೆಯಲ್ಲಿ. ಆಮೇಲೆ ಇವನು ಹೌದು ಇದೇ ಗಂಗಾ ನದಿ ಅಂತ ಹೇಳಿದ್ನಲ್ಲ ಅದು ಬೇರೆ ಗಂಗಾ ನದಿ. ಅದು ಈಗ ಗೊತ್ತಾಯ್ತಾ ನಿನಗೆ ಯಾವ್ದು ಗಂಗಾ ನದಿ ಅಂತ ಅಂತ ಹೇಳೋತ್ತಿಗೆ ಅದು ಮತ್ತೊಂದು ಬೇರೆ ಗಂಗಾ ನದಿ. ಹೌದು ಕಣೋ ನೀ ತೋರಿಸಿದ್ರಿಂದ ಗೊತ್ತಾಯ್ತು ಅಂತ ಹೇಳಿ ಹೇಳುವಾಗ ಅದು ಮತ್ತೆ ಗಂಗಾ ನದಿ ಬೇರೆ ಗಂಗಾ ನದಿ. ನಾವೆಲ್ಲ ಒಂದು, ನಾವೆಲ್ಲ ಮಾನವ ಸಮುದಾಯ ಅಂತ ನಾವೆಲ್ಲ ಎಷ್ಟು ವರ್ಷಗಳಿಂದ ಹೇಳ್ತಾ ಬರ್ತಾ ಇದ್ದೀವಿ. ಅವರೆಲ್ಲ ಎಲ್ಲಿ ಹೋದ್ರು ಹೇಳಿದವರು. ಆದರೆ ಅದನ್ನು ನಾವು ಮತ್ತೆ ಮತ್ತೆ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಈ ರೀತಿಯಲ್ಲಿ ಅದು ನಿರಂತರವಾಗಿ ಹೋಗ್ತಾ ಇದೆ. ಆಮೇಲೆ ಹೊಸ ಹೊಸ ಹುಡುಗರೆಲ್ಲ ಬರ್ತಾ ಇರ್ತಾರೆ. ಶಾಲೆಗೆ ಹೋಗಿ ನೋಡಿದ್ರೆ ಎಷ್ಟು ಆನಂದವಾಗುತ್ತೆ, ಆ ಪ್ರಪಂಚ ಎಲ್ಲೂ ಹೋಗಿಲ್ಲ ಇಲ್ಲೇ ಇದೆ, ಹೀಗೇ ಇರುತ್ತೆ. ಆದರೆ ನಮ್ಮನ್ನ ಭಾವಿಸಿ ನೋಡಿಕೊಳ್ಬೇಕು. ನಾವು ಅದೇ ಥರ ಹುಡುಗರಾಗಿದ್ದಾಗ ಓಡಾಡ್ಕೊಂಡಿದ್ದು ಆ ದಿನಗಳಲ್ಲೇ ಎಲ್ಲಿ ಹೋದ್ವಪ್ಪ ಅಂತ ಯೋಚನೆ ಮಾಡಿದಾಗ ಈ ಹುಡುಗರು ಕೂಡ ನಾಳೆಗೆ ನಮ್ಮಂತೆ ದೊಡ್ಡವರಾಗ್ತಾರಲ್ಲ, ಆಗ ಅವರು ಪುನಃ ಇದೇ ಥರದ ಮಕ್ಕಳನ್ನು ಮತ್ತೆ ನೋಡ್ಲಿಕ್ಕೆ ಇದೆಯಲ್ಲ ಅಂತನ್ನೋದನ್ನೆಲ್ಲ ಭಾವಿಸ್ತಾ ಇತ್ತು ಅಂತ ಹೇಳಿದ್ರೆ ಒಂದ್ಸತಿ ತಲೆ ಸುಮ್ಮನಾಗ್ಬಿಡುತ್ತದೆ. ಈ ಸುಮ್ಮನಾಗತಕ್ಕಂಥ ಸ್ಥಿತಿ ಬರಬೇಕು. ಎಲ್ಲ ಯೋಗಶ್ಚಿತ್ತವೃತ್ತಿ ನಿರೋಧ ಅಂತ ರಾಜಯೋಗದಲ್ಲಿ ಬೇರೆ ರೀತಿಯಲ್ಲಿ ಹೇಳಿದೆ. ಅದು ಈ ಚಿತ್ತ ಈ ಮನಸ್ಸು ಅಲೆಯಲಿಯಾಗಿ ಹೋಗ್ತಕ್ಕಂಥದ್ದು, ಒಂದೋ ಹಿಂದಿಂದ ಹೋಗ್ತಾ ಇರುತ್ತೆ ಇದ್ರೆ ಮುಂದೆ ಮುಂದೆ ಹೋಗ್ತಾ ಇರುತ್ತೆ. ಹಿಂದೆ ಹಿಂದೆ ಅಂತಂದ್ರೆ ನಮ್ಮ ತಾತ ಹೇಗಿತಾ ಇದ್ದ, ನಮ್ಮ ತಂದೆ ಹೇಗಿದ್ರು, ನಮ್ಮ ತಾತ ಹೇಗಿದ್ರು, ನಮ್ಮ ಮುತ್ತಾತ ಹೇಗಿದ್ರು, ಹಿಂದಿನ ಕಾಲದ ಏನೇನಾಗಿತ್ತೋ, ನನ್ನ ಕಡೆಯಿಂದ ನಾನು ಏನೇನು ಮಾಡಿದೆ ಏನೇನು ಮಾಡಿದೆ ಏನೇನು ಮಾಡಿದೆ ಅಂತ ಯೋಚನೆ ಮಾಡ್ತಾ ಹೋಗುದು. ಹೀಗೆ ಹೋಗ್ತಾ ಇರುತ್ತೆ, ಅಲೆ ಅಲೆಯಾಗಿ ಹೋಗ್ತಾ ಇರ್ತದೆ. ಅದು ಅಲೆ ಅಲೆಮಾರಿ ಮನಸ್ಸು ಹೀಗೆ ಅಲೆ ಅಲೆಯಾಗಿ ಹೋಗ್ತಾ ಇರ್ತದೆ ಆ ವಿಚಾರ ಹಿಡ್ಕೊಂಡು. ಆಮೇಲೆ ಹಿಂದಿಂದೆಲ್ಲ ಸಾಕು, ನೋಡಿದ್ದಾಯ್ತು, ಇನ್ನು ಮುಂದೆ ಏನು ಆದೀತು ಅಂತ. ಇನ್ನು ಅವಳು ನಮ್ಮ ಮಗ ಇದ್ದಾನೆ, ಅವನಿಗೆ ಮದುವೆ ಆಗಬೇಕು, ಒಳ್ಳೆ ಹುಡುಗಿ ಬರ್ತಾಳೆ ಇತ್ಯಾದಿ. ಅವ ಹುಡುಗಿ ಆಗಿದ್ರೆ ಒಳ್ಳೆ ಹುಡುಗ ಬರ್ತಾನೆ, ಅಮೆರಿಕದ ಹುಡುಗನೇ ಆಗಬೇಕು ಅವನು, ಹುಡುಗಿ ಕೂಡ ಅಮೆರಿಕಕ್ಕೆ ಹೋಗ್ತಾಳೆ, ಮತ್ತು ಅವರಿಬ್ಬರು ಸೇರಿ ನಮ್ಮನ್ನು ಕರೆಸ್ಕೊಳ್ತಾರೆ, ನಾವಂತೂ ಹೋಗಕ್ಕಾಗಲಿಲ್ಲ, ನಮ್ಮ ಅಳಿಯಂತ್ರಾರು ಕರೆಸ್ಕೊಳ್ತಾರೆ. ಈ ರೀತಿಯಲ್ಲಿ ಲಹರಿ ಲಹರಿಯಾಗಿ ಅದು ಹೋಗ್ತಾ ಇರುತ್ತೆ ಮುಂದೆ, ಇನ್ನು ಆಗಿಲ್ಲ ಅದೆಲ್ಲ, ಅಂತಹ ಲಹರಿಗಳೆಲ್ಲ ಬರ್ತಾ ಇರುತ್ತವೆ. ಇದು ಈ ರೀತಿಯಲ್ಲಿ ಈ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಲಹರಿ ಲಹರಿಯಾಗಿ ಹೋಗಿ ಒಂದೋ ಸುಖವಾದ ಅನುಭವ ಮಾಡಿಕೊಳ್ತಾ ಇರುತ್ತೆ. ಒಳ್ಳೆ ಸುಂದರವಾದಂತಹ ಕನಸನ್ನು ಕಾಣ್ತಾ ಇತ್ತು ಅಂತಂದ್ರೆ ಒಂಥರ ಸುಖವಾಗಿರುತ್ತೆ, ಕೂತ್ಕೊಂಡು ಹಗಲು ಕನಸು ನೋಡ್ತಾ ಇತ್ತು ಅಂತಂದ್ರೆ ಒಂಥರ ಸುಖವಾಗಿರುತ್ತೆ. ಇನ್ನೇನು ಹೆಚ್ಚು ಕಡಿಮೆಗಳಾಗಬಹುದು ಅಂತ ಹೇಳ್ತಕ್ಕಂಥ ದಿಗಿಲು, ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಹೀಗಾಗ್ಬಿಟ್ಟು ಏನು ಮಾಡೋದಪ್ಪ, ಹಾಗಾಗಿ ಏನು ಮಾಡಬಾರ್ದು, ಹೀಗೆ ನಮ್ಮ ಯಜಮಾನರು ಹೊರಗಡೆ ಹೋಗಿದ್ದಾರೆ ವಾಪಸ್ ಬರ್ತಾರೋ ಇಲ್ಲ ಗೊತ್ತಿಲ್ಲ, ಏನು ಆಕ್ಸಿಡೆಂಟ್ ಆಗಿಬಿಡುತ್ತೆ ಅನ್ನೋ, ಇವತ್ತು ಟ್ರಾಫಿಕ್ ಎಲ್ಲ ಬಹಳ ಟೆರಿಫಿಕ್ ಆಗಿದೆ, ಆದ್ರಿಂದ ಏನಾಗುತ್ತೋ ಏನೋ ಅಂತ ಹೇಳ್ತಕ್ಕಂಥ ಒಂದು ಲಹರಿ ಹೊರಡ್ತು ಅಂತ ಹೇಳಿದ್ರೆ ಹೆದರ್ಕು ಸುಮ್ಮನೆ ಹೆದರ್ಕೊಂಡ್ಬಿಡ್ತಾರೆ ಇಲ್ಲಿ ಒಳಗಡೆ, ಇನ್ನೂ ಏನು ಆಗಿಲ್ಲ ಆಗಲೇ ಹೆದರಿಕೆ. ಈ ರೀತಿಯಲ್ಲಿ ಸುಖವಾದಂತಹ ಒಂದು ಅನುಭವ, ದುಃಖವಾದ ಅನುಭವ ಮಾಡ್ಕೊಳ್ತಾನೇ ಇರ್ತಾನೆ ಮನುಷ್ಯ. ಈ ರೀತಿಯಲ್ಲಿ ನಿರಂತರವಾಗಿ ಆ ಅಲೆಗಳು ನಡೀತಾ ಇರುತ್ತವೆ. ಆದ್ರಿಂದ ಮನುಷ್ಯನಿಗೆ ಒಂದೋ ಸುಖ ಇಲ್ದಿರೋ ದುಃಖ, ಒಂದೋ ಸುಖ ಇಲ್ದಿರೋ ದುಃಖ, ಈ ಥರ ನಡೀತಾ ಇರುತ್ತೆ. ತನ್ನ ಮೂಲಕ ಏರಿಳಿತ, ಸುಖ ಬಂತು ಅಂತಂದ್ರೆ ಏರು, ದುಃಖ ಬಂತು ಅಂದ್ರೆ ಕುಗ್ಗೋದು, ಏರೋದು ಕುಗ್ಗೋದು ಏರೋದು ಇಳಿಯೋದು, ಈ ರೀತಿಯಲ್ಲಿ ಏರ್ತಾ ಇಳಿತಾ ಇತ್ತು ಅಂತಂದ್ರೆ ಮನಸ್ಸು ಆಯಾಸಗೊಳ್ಳುತ್ತೆ. ನಮ್ಮ ಶರೀರವನ್ನು ಕೂಡ ಏರಿಸೋಣ ಏಳಿಸೋಣ ಏರಿಸೋಣ ಏಳಿಸೋಣ ಕುಣಿದಾಡೋಣ ಅಥವಾ ಏರಿಳಿತದ ಜಾಗದಲ್ಲಿ ಹೊಟ್ಟೆ ದೂರ ಹೋಗೋಣ,
ಆಯಾಸವಾಗುತ್ತಲ್ಲ, ಅದೇ ರೀತಿಯಲ್ಲಿಯೇ ಮನಸ್ಸಿಗೂ ಕೂಡ ಆಯಾಸವಾಗತ್ತೆ. ಆದಾಗ ಏನ್ ಮಾಡುತ್ತೆ? ನಿದ್ರೆ ಮಾಡುತ್ತೆ. ಅದಕ್ಕೋಸ್ಕರ ನಿದ್ರೆ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಸಹಜವಾಗಿ ಬರ್ತಾ ಇರುತ್ತೆ. ಆಯಾಸವಾದ ತಕ್ಷಣ ನಿದ್ರೆ. ಈ ಒಂದು ಸುಖ ದುಃಖಗಳ ಮೂಲಕ ಕೊನೆಗೂ ಅದು ಆಯಾಸವನ್ನೇ ಪಡೆದೆ ವಿನಃ ಸುಖವನ್ನು ಪಡೋದಕ್ಕಿಲ್ಲ, ಅದಕ್ಕೆ ಯೋಗ್ಯತೆ. ಅದಕ್ಕೋಸ್ಕರ ವಿಚಾರ ಮಾಡಬೇಕು. ಜ್ಞಾನಯೋಗದ ಮೂಲಕ ಹೋಗೋದಾದ್ರೆ ವಿಚಾರ ಮಾಡಬೇಕು, ಇದೆಲ್ಲ ಏನೂ ಅಲ್ಲ ಅಂತ. ಶ್ರೀರಾಮಕೃಷ್ಣ ಹೇಳ್ತಾರೆ, ಅಲ್ಲಿ ಇಲ್ಲಿ ಸುತ್ತಾಡ್ತಕ್ಕಂತ ಒಂದು ಪ್ರವೃತ್ತಿ ಇರ್ತದೆ ಎಷ್ಟೋ ಜನರಿಗೆ, ಅದನ್ನ ನೋಡ್ಕೊಂಡು ಬರೋಣ, ಇದು ನೋಡ್ಕೊ, ಒಂದ್ಸರ್ತಿ ನೋಡ್ಕೊಂಡು ಬರಬೇಕು, ಅದರೊಳಗೆ ಏನು ಸಂಶಯವೇ ಇಲ್ಲ. ಭಗವಂತ ಎಷ್ಟೊಂದು ವಿಶಾಲವಾಗಿ ಸೃಷ್ಟಿ ಮಾಡಿದ್ದಾನೆ ಜಗತ್ತನ್ನ, ಆದರೆ ಮತ್ತೆ ಮತ್ತೆ ಹೋಗಿ ಬರೋದಕ್ಕೇನು ಇಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರೆ, ಅದೇ ಕಲ್ಲು ಮಣ್ಣು ಇಟ್ಟಿಗೆ, ಅದೇ ಹುಣಸೆ ಮರ, ಅದೇ ಮಾವನ ಮರ, ಎಲ್ಲಿ ಹೋದರೂ ಕೂಡ ಇನ್ನೇನಿದೆ? ಆದರೂ ಒಂದೇ ಜಾಗದಲ್ಲಿ ಇದ್ದು ಇದ್ದು ಸಾಮಾನ್ಯರಿಗೆ ಬೋರ್ ಆಗೋದ್ರಿಂದ ಒಂದ್ಸತಿ ನೋಡ್ಕೊಂಡು ಬರ್ತಕ್ಕಂಥದ್ದು ಇರುತ್ತೆ, ಅದು ಬೇರೆ ವಿಚಾರ. ಅಂದ್ರೆ ಈ ಜಗತ್ತಿನಲ್ಲಿ ಏನಿದೆ ಅಂತಂದ್ರೆ ಚೆನ್ನಾಗಿ ವಿಚಾರ ಮಾಡಿ ನೋಡ್ತು ಅಂತಂದ್ರೆ ಏನೂ ಇಲ್ಲ. ಇದು ವಿಚಾರದ ಪರಮಾವಧಿ ಮುಟ್ಟಬೇಕು. ಇಲ್ಲಿ ಏನು ಇಲ್ಲ ಅಂತ ಹೇಳ್ತಕ್ಕಂಥದ್ದು ಮನಸ್ಸಿಗೆ ನಿಚ್ಚಳವಾಗಿ ಗೊತ್ತಾಗಬೇಕು. ಆಗ ಅದು ನಿಂತು ಬಿಡುತ್ತೆ. ಆ ನಿಲ್ಲತಕ್ಕಂತಹ ಸ್ಥಿತಿಯೇ ಸಮಾಧಿ ಸ್ಥಿತಿ, ನಿರ್ವಿಕಲ್ಪ ಸ್ಥಿತಿ. ವಿಕಲ್ಪ ಅದು ಇದು ಆಲೋಚನೆ, ಅದೇ ವಿಕಲ್ಪ. ಆ ವಿಕಲ್ಪಗಳೆಲ್ಲ ನಿಲ್ತಾಗ ನಿರ್ವಿಕಲ್ಪ. ಇನ್ನೊಂದು ಸವಿಕಲ್ಪ ಅಂತಂದ್ರೆ ಪರಮಾತ್ಮನ ವಿಷಯಕವಾದಂತಹ ಅಲೆ, ಅದು ಸವಿಕಲ್ಪ ಸಮಾಧಿ ಅಂತ ಅನ್ಸ್ಕೊಳ್ತದೆ, ಭಾವ ಸಮಾಧಿ ಇತ್ಯಾದಿ. ಇದು ನಿರ್ವಿಕಲ್ಪ ಸಮಾಧಿ ಜ್ಞಾನ ಮಾರ್ಗದಲ್ಲಿ ಹೋದಾಗ. ಶ್ರೀರಾಮಕೃಷ್ಣ ಹೇಳ್ತಾರೆ, ವಿಚಾರದ ಪರಮಾವಧಿಯನ್ನು ಮುಟ್ಟಿದ ನಂತರ ಸಮಾಧಿ ಉಂಟಾಗುತ್ತೆ. ಆಗ ನಾನು, ನೀನು, ಈ ಜಗತ್ತು ಇವುಗಳ ಸುದ್ದಿ ಸಮಾಚಾರವೇ ಇರತು. ನಿರ್ವಿಕಲ್ಪ ಸಮಾಧಿ ಸ್ಥಿತಿಯಲ್ಲಿ ನಾನು ಇಲ್ಲ, ನೀನು ಇಲ್ಲ, ಈ ಜಗತ್ತು ಇಲ್ಲ. ಏನಿದೆ ಹಾಗಾದ್ರೆ? ಏನಿದೆಯೋ ಅದು ಇದೆ, ಅದನ್ನು ಬಾಯಿಂದ ವರ್ಣಿಸೋದಕ್ಕೆ ಸಾಧ್ಯವಿಲ್ಲ. ಅದೇ ಸಚಿದಾನಂದ. ಅದನ್ನು ಬಾಯಿಂದ ವರ್ಣಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಕ್ಕಂಥ ಅದನ್ನು ತಿಳಿದುಕೊಳ್ಳಬೇಕಾಗತ್ತೆ. ಸುಮ್ಮನೆ ಅನುಭವಿಸ್ತಾ ಇರೋದು ಒಂದೇ ಅಲ್ಲಿ. ಶ್ರೀರಾಮಕೃಷ್ಣರು ಈಗ ಮುಂದುವರಿಸ್ತಾ ಬೇರೆ ವಿಚಾರ ಹೇಳ್ತಾರೆ. ಪದ್ಮಲೋಚನ ಒಬ್ಬ ಜ್ಞಾನಿ. ಆಗ ನಾನು ಯಾವಾಗ ನೋಡಿದ್ರೂ ತಾಯಿ ತಾಯಿ ಅಂತ ಇದ್ದೆ, ಆದರೂ ಅವನು ನನ್ನನ್ನು ಗೌರವಿಸ್ತಿದ್ದ. ನೋಡಿ, ಈ ಮೂರು ವಾಕ್ಯದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಬೇಕಾದಷ್ಟಿದೆ. ಜ್ಞಾನದ ವಿಚಾರವಾಗಿ ಮಾತನಾಡ್ತಾ ಇದ್ದಂತಹ ಶ್ರೀರಾಮಕೃಷ್ಣರು ತಕ್ಷಣ ಅವರಿಗೆ ಪದ್ಮಲೋಚನ ನೆನಪಾಗುತ್ತೆ. ಅವನು ಜ್ಞಾನಿ, ಜ್ಞಾನ ಮಾರ್ಗದಿಂದ ಮುಂದುವರಿತಕ್ಕಂತಹ ಸಾಧಕ ಆತ, ಆದ್ದರಿಂದ ಅವನು ನೆನಪಾಗುತ್ತೆ. ಆದರೆ ಜೊತೆಗೆ ಒಂದು ಮಾತು ನೆನಪಾಗುತ್ತೆ, ಶ್ರೀರಾಮಕೃಷ್ಣಗೆ ಆ ಪದ್ಮಲೋಚನ ಪರಿಚಯ ಆದಂತಹ ಸಂದರ್ಭದಲ್ಲಿ ಇವರು ಭಗವತಿ ಜಗನ್ಮಾತೆಯನ್ನ ಅಮ್ಮ ಅಮ್ಮ ಅಂತ ಕರಿತಾ ಇದ್ರು. ಮಾತು ಮಾತಿಗೆ ಮಧ್ಯ ಮಧ್ಯೆ, ಯಾಕೆಂದ್ರೆ ಅಮ್ಮ ತುಂಬಿಕೊಂಡಿದ್ದಾಳೆ. ಸ್ವಯಂ ಶ್ರೀರಾಮಕೃಷ್ಣರು ಕೂಡ ನಿರ್ವಿಕಲ್ಪ ಸಮಾಧಿಯನ್ನು ಅನುಭವಿಸಿದವರೇ, ನೆನಪಿಟ್ಕೊಳ್ಬೇಕು ಈ ಮಾತನ್ನ. ಆದರೂ ಕೂಡ ಅವರು ನಿರ್ವಿಕಲ್ಪ ಸಮಾಧಿಯಿಂದ ಇಳಿದು ವ್ಯವಹಾರ ಸ್ಥಿತಿಗೆ ಬಂದಾಗ ಅವರು ಕರಿತಾ ಇದ್ದಿದ್ದು ಅಮ್ಮ ಅಮ್ಮ ಅಂತ, ತಾಯಿ ಕಾಳಿಯನ್ನ. ಇದನ್ನು ಕೇಳಿದಂತ ಪದ್ಮಲೋಚನ ಎಂತ ನಿರ್ವಿಕಲ್ಪ ಸಮಾಧಿ ಇವರದ್ದು ಅಂತ ಬಿಟ್ಬಿಡ್ಬೇಕಾಗಿತ್ತಲ್ವೇ. ಆದ್ರೆ ಹೇಳ್ತಾ ಇದ್ದಾರೆ, ಆದರೂ ನನ್ನನ್ನು ಅವನು ಗೌರವಿಸ್ತಾ ಇದ್ದ. ಅಂದ್ರೆ ಅವನಲ್ಲಿ ಅಷ್ಟೊಂದು ಉನ್ನತಿಯಾಗಿದೆ, ವಿವೇಕ ಇದೆ ಅಂತ ಈ ಶ್ರೀರಾಮಕೃಷ್ಣ ಅವನನ್ನ ಮನ್ನಣೆ ಮಾಡಿದ್ದ, ಮನ್ನಣೆ ಕೊಟ್ಟಿದ್ದಾರೆ ಅಂತ ಅರ್ಥ. ಬಳಿಕ ಮುಂದುವರಿಸ್ತಾರೆ, ಆತ ವರ್ಧಮಾನ ರಾಜನ ಆಸ್ಥಾನ ಪಂಡಿತ. ಆತ ಒಮ್ಮೆ ಕಲ್ಕತ್ತಕ್ಕೆ ಬಂದಿದ್ದಾಗ ಕಾಮಾರ್ಹಾಟಿಯ ತೋಟದಲ್ಲಿ ಕೆಲವು ಕಾಲ ಇದ್ದ. ನನಗೆ ಆತನನ್ನು ನೋಡಬೇಕು ಅಂತ ಇಚ್ಛೆ ಆಯಿತು. ಆತನಿಗೆ ಅಹಂಕಾರ ಇದೆಯೋ ಇಲ್ವೋ ಅನ್ನೋದನ್ನ ತಿಳಿದು ಬರೋದಕ್ಕೆ ನಮ್ಮ ಹೃದಯನನ್ನ ಕಳಿಸಿದೆ. ಇಲ್ಲ ಅಂತ ಗೊತ್ತಾಯ್ತು, ಅವನಿಗೆ ಅಹಂಕಾರ ಇಲ್ಲ ಅಂತ ಗೊತ್ತಾಯ್ತು. ಬಳಿಕ ನಾನು ಆತನನ್ನು ಹೋಗಿ ಕಂಡೆ. ಆತ ಒಳ್ಳೆ ಜ್ಞಾನಿ, ದೊಡ್ಡ ಪಂಡಿತ. ಆದರೂ ನಾನು ರಾಮಪ್ರಸಾದನ ಹಾಡನ್ನು ಹಾಡಿದೊಡನೆಯೇ ಅಳುದಕ್ಕೆ ಶುರು ಮಾಡಿದ.
ನಾವಿಬ್ಬರು ಬಹಳ ಹೊತ್ತು ಮಾತಾಡಿದ್ವು. ಅಂದಿನ ಸಂಭಾಷಣೆಯಲ್ಲಿ ನನಗೆ ದೊರೆತ ತೃಪ್ತಿ ಬೇರೆ ಯಾರೊಡನೆ ಸಂಭಾಷಿಸಿದಾಗಲೂ ದೊರೆಯಲಿಲ್ಲ ಅಂದ್ಬಿಟ್ರು ಶ್ರೀರಾಮಕೃಷ್ಣ. ಇಷ್ಟನ್ನ ನಾವು ಮೆಲ್ಕಾಡಬೇಕು, ಆಸ್ವಾದಿಸಬೇಕು, ಸುಮ್ ಸುಮ್ಮನೆ ಬಿಡುವ ಹಾಗಿಲ್ಲ ಇದನ್ನ. ಯಾತಕ್ಕೆ ಅಂತ ಹೇಳಿದ್ರೆ ಆ ಜ್ಞಾನಿಯೊಡನೆ ಮಾತನಾಡಿದಂತಹ ಸಂದರ್ಭವನ್ನು ಶ್ರೀರಾಮಕೃಷ್ಣರು ವಿಶೇಷವಾಗಿ ಆಸ್ವಾದಿಸ್ತಾ ಇದ್ದಾರೆ. ಇಂಥ ಒಂದು ಅದ್ಭುತವಾದಂತಹ ಸಂಭಾಷಣೆಯನ್ನ ಮನಸ್ತೃಪ್ತಿಯಾಗಿ ನಾನು ಎಂದೂ ಅನುಭವಿಸಲೇ ಇಲ್ಲ ಅಂತ ಹೇಳ್ಬಿಟ್ರು. ಯಾವ ಬಗೆಯಿಂದ ಆನಂದವಾಗಿರಬೇಕು ಶ್ರೀರಾಮಕೃಷ್ಣಗೆ? ಆ ರಾಮಪ್ರಸಾದನ ಹಾಡನ್ನು ಹಾಡಿದಾಗ ಆ ಪದ್ಮಲೋಚನ ಅತ್ತನಂತಲ್ಲ, ಅವನು ಜ್ಞಾನಿ ಆಗಿದ್ರೂ ಕೂಡ ಶ್ರೀರಾಮಕೃಷ್ಣರ ಭಾವಕ್ಕೆ ಪ್ರತಿಸ್ಪಂದಿಸಿದನಲ್ಲ. ನಮ್ಮ ಹೃದಯವನ್ನು ಅರ್ಥ ಮಾಡಿಕೊಳ್ತಕ್ಕಂತಹ ಒಬ್ಬ ಎದುರುಗಡೆಯ ಮನುಷ್ಯ ಇದ್ದುಬಿಟ್ರೆ ನಮ್ಮ ಹೃದಯ ಅಂತ ಇರತಕ್ಕಂಥ ಯಾವ ಮಟ್ಟದಲ್ಲಿ ಸ್ಪಂದಿಸ್ತಾ ಇರ್ತದೋ ಅದೇ ಮಟ್ಟದಲ್ಲಿ ಪ್ರತಿಸ್ಪಂದಿಸತಕ್ಕಂತಹ ಇನ್ನೊಂದು ವ್ಯಕ್ತಿ ಎದುರುಗಡೆ ಇತ್ತು ಅಂತ ಹೇಳಿದ್ರೆ ಆಗ ಅದ್ಭುತವಾದ ಆನಂದ ಉಂಟಾಗುತ್ತೆ. ಅದಕ್ಕೋಸ್ಕರವೇ ಎಷ್ಟೋ ಕಡೆಗಳಲ್ಲಿ ನಾವು ನೋಡ್ತೀವಿ ಕೆಲವು ಹುಡುಗರು ತಮ್ಮ ತಾಯಂದಿರೊಂದಿಗೂ ಕೂಡ ಅಷ್ಟೊಂದು ಸಲಿಗೆಯಂದಿರೋದಿಲ್ಲ, ಸ್ನೇಹಿತರೊಂದಿಗೆ ಇರ್ತಾರೆ, ಸ್ನೇಹಿತರೊಂದಿಗೆ ಎಲ್ಲವನ್ನೂ ಹೇಳ್ಬಿಡ್ತಾರೆ ಅವರು. ಅದು ಎಂಥ ಸ್ನೇಹ ಉಂಟಾಗ್ಬಿಟ್ಟಿರುತ್ತೆ ಅಂತಂದ್ರೆ ಮಾತಾಡಿ ಮಾತಾಡಿ ಅವನು ಮಾತಾಡಿ ಅವನ ಮಾತನ್ನು ಇವನು ಕೇಳಿ ಇವನು ಮಾತಾಡಿ ಇವನ ಮಾತನ್ನು ಅವನು ಕೇಳಿ ನಮ್ಮಿಬ್ಬರ ವಿಚಾರಧಾರೆ ಪರವಾಗಿಲ್ಲ, ಬಹಳ ಹೊಂದಾಣಿಕೆ ಇದೆ ಅಂತ ಹೇಳ್ತಕ್ಕಂಥ ಸ್ಥಿತಿಗೆ ಬರ್ತಾರೆ. ಆಗ ಮಾನಸಿಕವಾಗಿ ಒಂದಾಗ್ತಾರೆ ಅವರು. ಆಗ ಅಂತಹ ಸ್ನೇಹಿತ ಮಧ್ಯೆ ಎದುರಾದಾಗ ಅವನಿಗೆಲ್ಲಿಲ್ಲದ ಆನಂದ, ಆ ಬಾ ಅಂತ ಹೇಳ್ತಕ್ಕಂಥ ಉದ್ಗಾರ ಬರುತ್ತೆ. ಇಲ್ಲಿ ಆ ಹೃದಯ ಸಮ್ಮಿಲನ, ಹೃದಯದಲ್ಲಿ ಹೇಳ್ತಕ್ಕಂತಹ ಸಂವೇದನೆಗಳಿಗೆ ಸಮಾನವಾದಂತಹ ಸಂವೇದನೆ ಎದುರುಗಡೆ ಸಿಗ್ತಾ ಇರೋದ್ರಿಂದ ಈ ಬಗೆಯ ಆನಂದ ಉಂಟಾಗುತ್ತೆ. ಶ್ರೀರಾಮಕೃಷ್ಣಗೆ ತಮ್ಮ ಆಧ್ಯಾತ್ಮಿಕ ಅನುಭವ ಭಾವ ಅವುಗಳನ್ನು ಹೇಳುವಾಗ ಅದನ್ನು ಅದೇ ಮಟ್ಟದಲ್ಲಿ ಗ್ರಹಿಸಿ ಪ್ರತಿಸ್ಪಂದಿಸತಕ್ಕಂಥ ಆ ಪದ್ಮಲೋಚನ ಜೊತೆಗೆ ಸಂಭಾಷಿಸಿದಾಗ ಅಂಥ ಆನಂದ ಉಂಟಾಗುತ್ತೆ. ಅದಕ್ಕೋಸ್ಕರ ಆ ಮಾತನ್ನು ಹೇಳ್ತಾರೆ ಅವರು, ಅವನೊಂದಿಗೆ ಸಂಭಾಷಣೆಯಲ್ಲಿ ತೊಡಗಿದಾಗ ನನಗೆ ದೊರೆತಂತ ತೃಪ್ತಿ ಬೇರೆ ಯಾರೊಡನೆ ಸಂಭಾಷಿಸಿದಾಗಲೂ ದೊರೆಯಲಿಲ್ಲ ಅಂತ. ಬಳಿಕ ಹೇಳ್ತಾರೆ, ಆತ ಅಂದ್ರೆ ಪದ್ಮಲೋಚನ ನನಗೆ ಬುದ್ಧಿವಾದ ಹೇಳಿದ, ಭಕ್ತರ ಸಹವಾಸ ಬೇಕು ಅಂತನೂ ಇಚ್ಛೆ ಬಿಟ್ಬಿಡಿ, ಇಲ್ಲದಿದ್ರೆ ಶಿಕ್ಷಿಕ್ಕದವರೆಲ್ಲ ನಿಮ್ಮನ್ನು ಮುತ್ತಿ ನಿಮ್ಮನ್ನು ಅಧೋಗತಿಗಿಳಿದು ಬಿಟ್ಟಾರು. ಅಲ್ಲಿ 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 ಅದು ಒಪ್ಪಕ್ಕಾಗೋದಿಲ್ಲ. ಅದನ್ನ ಶ್ರೀರಾಮಕೃಷ್ಣ ಅಂತ ಹೇಳಿದ್ರೆ ಅತ್ಯಂತ ಪರಿಪೂರ್ಣರಾದವರು, ಅವರಿನ್ನೂ ಇನ್ನು ಅಧೋಗತಿಗೆ ಹೋಗ್ತಕ್ಕಂಥದ್ದು ಉಂಟು, ಎಲ್ಲರನ್ನೂ ಅಧೋಗತಿಯಲ್ಲಿ ಇದ್ದವ್ರನ್ನೆಲ್ಲ ಮೇಲೆ ಎತ್ತಕ್ಕೋಸ್ಕರ ಬಂದವರು ಅವರು. ಅಲ್ಲಿ ಆಗ್ತಾನೆ ಮಾಸ್ಟರ್ ಮಾಷೆಯ ಬರೀತಾನೆ, ಶ್ರೀರಾಮಕೃಷ್ಣರ ಕೋಣೆಯ ಗೋಡೆಯಲ್ಲಿ ಹಲವಾರು ದೇವದೇವಿಯರ ಚಿತ್ರಗಳೆಲ್ಲ ಇದ್ವು. ಅದರೊಳಗೆ ಒಂದು ಚಿತ್ರ ಯಾವುದದು, ಮುಳುಗಿ ಹೋಗ್ತಾ ಇರುವಂತಹ ಪೀಟರ್ನನ್ನ ಯೇಸು ಕ್ರಿಸ್ತ ಎತ್ತಾ ಇರುವಂತಹದ್ದು. ಮುಳುಗಿ ಹೋಗ್ತಕ್ಕಂಥದ್ದು ಅಂತಂದ್ರೆ ಪಾಪಕಾರ್ಯಗಳ ಮೂಲಕ ಜೀವನದಲ್ಲಿ ಪತನ ಹೊಂದಿರತಕ್ಕಂಥವನು ಪೀಟರ್, ಅವನನ್ನ ಮೇಲೆತ್ತಾ ಇದ್ದಾನೆ ಯೇಸುಕ್ರಿಸ್ತ. ಯೇಸುಕ್ರಿಸ್ತ ಅವತಾರ, ಅವತಾರ ಅಂತ ಹೇಳಿದ್ರೆ ಉದ್ಧಾರ ಮಾಡೋದಕ್ಕೋಸ್ಕರ ಬಂದವನು. ದೇವರು ಮೇಲಿಂದ ಕೆಳಕ್ಕೆ ಬರ್ತಾನೆ, ಯಾತಕ್ಕೆ ಅಂತಂದ್ರೆ ಕೆಳಗೆ ಬಿದ್ದವರನ್ನ ಮೇಲೆತ್ತೋದಕ್ಕೋಸ್ಕರ. ಆ ಚಿತ್ರ ಶ್ರೀರಾಮಕೃಷ್ಣ ಕೋಣೆಯಲ್ಲಿದೆ, ಅದನ್ನು ಶ್ರೀರಾಮಕೃಷ್ಣ ಇಟ್ಕೊಂಡಿದ್ದಾರೆ. ಅರ್ಥ ಮಾಡಿಕೊಳ್ಳೋರು ಅರ್ಥ ಮಾಡಿಕೊಳ್ಳಿ ಅಂತ. ಇಲ್ಲಿ ಶ್ರೀರಾಮಕೃಷ್ಣರು ಎತ್ತದಕ್ಕೋಸ್ಕರ ಬಂದವರು, ಯಾರ ಸಹವಾಸದಿಂದ ಅವರು ಪತಿತರಾಗೋದಕ್ಕೆ ಸಾಧ್ಯ? ಆದರೆ ಈ ಪಂಡಿತನಿಗೆ ಆ ಪತಿತರಾಗತಕ್ಕಂತಹ ಒಂದು ದೃಷ್ಟಿ ಇನ್ನೂ ಇದೆ. ಪಾಪ, ಮುದ್ದಾಗಿ ಶ್ರೀರಾಮಕೃಷ್ಣ ಮಗುನಾಗಿರ್ತಕ್ಕಂಥವ್ರಲ್ವೇ, ಮಗುನಾಗಿರ್ತಕ್ಕಂಥವರಾದ್ರಿಂದ ಅವ್ರನ್ನೆಲ್ಲ ದುರುಪಯೋಗ ಪಡಿಸ್ಕೊಂಡು ಅವರ ಪತನಕ್ಕೆ ಕಾರಣ ಆಗ್ಬಹುದು ಅಂತದ್ಬಿಟ್ಟಿದ್ದೆ, ಭಕ್ತರು ಅದನ್ನ ಜಾಸ್ತಿ ಬರೀಬೇಡಿ ಅಂತ ಹೇಳ್ತಾರೆ. ಶ್ರೀರಾಮಕೃಷ್ಣ ಇದ್ರ ಬಗ್ಗೆ ಏನು ಹೇಳಿರಲ್ಲ, ಯಾಕೆಂತಂದ್ರೆ ಮಾಸ್ಟರ್ ಮಾಷಿ ಅದನ್ನು ಬರೋದಿಲ್ಲ. ಅಲ್ಲಿ
ಈಗ ಮುಂದುವರಿತಾ ಶ್ರೀರಾಮಕೃಷ್ಣ ಹೇಳ್ತಾರೆ, ಆ ಪದ್ಮಲೋಚನ ನನಗೊಂದು ಸ್ವಾರಸ್ಯವಾದ ಘಟನೆ ತಿಳಿಸಿದ. ಒಮ್ಮೆ ಒಂದು ಸಭೆಯಲ್ಲಿ ಶಿವ ದೊಡ್ಡವನೋ ಅಥವಾ ವಿಷ್ಣು ದೊಡ್ಡವನೋ ಎಂಬುದರ ಸಂಬಂಧವಾಗಿ ಚರ್ಚೆ ನಡೆಯಿತಂತೆ. ಪಂಡಿತರು ಯಾವ ನಿರ್ಧಾರಕ್ಕೂ ಬರೋದಕ್ಕೆ ಶಕ್ತರಾಗದೆ ಪದ್ಮಲೋಚನನ ಅಭಿಪ್ರಾಯವನ್ನು ಕೇಳಿದ್ರಂತೆ. ಆಗ ಆತ ತನ್ನ ಸ್ವಾಭಾವಿಕ ಸರಳತೆಯಿಂದ ಉತ್ತರವಿತ್ತನಂತೆ, ಅದು ಹೇಗೆ ನನಗೆ ಗೊತ್ತಾಗಬೇಕೋ? ನನಗೆ ಆಗಲಿ ಅಥವಾ ನಮ್ಮ ವಂಶದ 14 ತಲೆಗಳೇ ಆಗಲಿ, ಯಾರಿಗೂ ಶಿವನ ದರ್ಶನವೂ ಆಗಿಲ್ಲ, ವಿಷ್ಣುವಿನ ದರ್ಶನವೂ ಆಗಿಲ್ಲ ಅಂತ. ಈ ಮಾತನ್ನ ಅವನೇ ಹೇಳಿದ್ದಂತೆ ಶ್ರೀರಾಮಕೃಷ್ಣಿಗೆ. ಎಷ್ಟು ಸ್ವಾರಸ್ಯಕರವಾದ ಉತ್ತರ ಕೊಟ್ಟಿದ್ದಾನೆ ಅವನು, ಎಷ್ಟು ಬುದ್ಧಿವಂತ ಅವನು. ಶಿವ ದೊಡ್ಡವನು ವಿಷ್ಣು ದೊಡ್ಡವನು ಅಂತಿರ್ತಕ್ಕಂಥ ಚರ್ಚೆ ಬಂದಾಗ, ಆ ಚರ್ಚೆ ಬೇರೆ ಯಾವ ಪಂಡಿತರಿಂದಲೂ ಬಗೆಹರಿಯದೇ ಇದ್ದಾಗ, ಇವನನ್ನ ಕೇಳಿದಾಗ ಇವನು ಕೊಟ್ಟಂತ ಉತ್ತರ ನೋಡಿ, ನಾನು ನೋಡಿಲ್ಲ ಶಿವನನ್ನ, ನಾನು ವಿಷ್ಣುವನ್ನು ನೋಡಿಲ್ಲ, ನಾನು ಮಾತ್ರ ಅಲ್ಲ ನನ್ನ ತಲೆಮಾರು 14 ತಲೆಮಾರಿನವರು ಕೂಡ ನೋಡಿಲ್ಲ. ಹಾಗಿರುವಾಗ ಯಾರು ದೊಡ್ಡವನು ಯಾರು ಚಿಕ್ಕವನು ನಾನು ಹೇಗೆ ಹೇಳಿ? ಅಂದ್ರೆ ನೀವು ಜಗಳಾಡ್ಕೊಳ್ತಾ ಇದ್ದೀರಲ್ಲ, ನೀವೇನ ನೋಡಿದ್ದೀರಾ, ಸುಮ್ಮನೆ ಯಾಕೆ ಜಗಳಾಡ್ಕೊಳ್ತೀರಿ ಅಂತ ತಾತ್ಪರ್ಯ ಬರುವಂತೆ ಆ ಉತ್ತರವನ್ನು ಕೊಟ್ಟಿದ್ದಾನೆ ಶ್ರೀರಾಮಕೃಷ್ಣ. ಈ ಉತ್ತರವನ್ನು ಬಹಳ ಆನಂದ ಪಡ್ತಾರೆ, ಅನುಭವಿಸ್ತಾರೆ ಅದನ್ನ, ಎಂಥ ಒಳ್ಳೆ ಉತ್ತರ ಕೊಟ್ಟ ಅಂತ. ಆದರೆ ಶ್ರೀರಾಮಕೃಷ್ಣ ಮುಂದುವರಿತಾ ಹೇಳ್ತಾರೆ, ನಾನು ಕಾಮಕಾಂಚನ ತ್ಯಾಗ ಮಾಡಿರೋದನ್ನು ಕೇಳಿ ಆತ ನನಗೆ ಹೇಳಿದ, ನೀವು ಅದನ್ನ ಯಾಕೆ ತ್ಯಜಿಸ್ಬಿಟ್ರಿ? ಇದು ಹಣ, ಅದು ಹಣ್ಣು ಅಂತನೋ ಭೇದ ಬುದ್ಧಿ ಅಜ್ಞಾನದಿಂದ ಉಂಟಾಗುತ್ತೆ ಅಂತ. ಅದಕ್ಕೆ ನಾನೇನು ಉತ್ತರ ಕೊಡ್ಲಿಕ್ಕಾಗತ್ತೆ? ಹೇಳ್ದೆ, ನನಗೆ ಇವೆಲ್ಲ ಗೊತ್ತಿಲ್ಲಪ್ಪ, ನನಗಂತೂ ಈ ಹಣ ಗಿಣ್ಣ ಯಾವ ರುಚಿಸ್ತಾ ಇಲ್ಲ ಅಷ್ಟೇನೆ, ಅದಕ್ಕೆ ನಾನು ಬಿಟ್ಟಿದ್ದೀನಿ ಅಷ್ಟೇನೆ. ಏನು ಅದ್ಭುತವಾದಂತ ಉತ್ತರ ಇದು, ಎಂಥ ಒಂದು ಸರಳತೆ ಇದೆ, ಆದರೆ ಸತ್ಯ ಇದೆ, ಆಮೇಲೆ ಪ್ರಾಮಾಣಿಕತೆ ಇದೆ, ಮತ್ತು ತನ್ನ ತತ್ವವನ್ನ ತನ್ನ ಒಂದು ತತ್ವವನ್ನ ತನ್ನ ಒಂದು ಆದರ್ಶವನ್ನ ಬಲವತ್ತರವಾಗಿ ಹಿಡಿದಿರತಕ್ಕಂತ ಗತ್ತು ಹೇಗಿದೆ ಅಲ್ಲಿ. ಓ ಅರೆ, ಅಂತ ಪಂಡಿತರೇ ಹೇಳಿದ ಮೇಲೆ ಕಾಮಕಾಂಚನವನ್ನು ಯಾತಕ್ಕೆ ಬಿಡಬೇಕು? ನಿಜ ಸರಿಯಾಗಿಲ್ಲ, ನಾನು ಬಿಟ್ಟದ್ದು ಪಂಡಿತ ಹೇಳಿದ್ನಲ್ಲ, ಇನ್ಮೇಲೆ ಅದನ್ನು ಸ್ವೀಕರಿಸೋಣ ಅಂತ ಹೋಗಬಹುದಾಗಿತ್ತೋ ಏನೋ, ಹೋಗುವವರು ಇದ್ರೋ ಏನೋ. ಆದ್ರೆ ಶ್ರೀರಾಮಕೃಷ್ಣ ಸರಳತೆ ನೋಡಿ, ಆ ಒಂದು ಸ್ಥಿರತೆ ನೋಡಿ, ಆ ನಿಷ್ಠೆ ನೋಡಿ, ಅದನ್ನೆಲ್ಲ ನಾವು ಗ್ರಹಿಸಬೇಕಾದಂತಹದ್ದು. ನಮ್ಮ ನಿಷ್ಠೆಯಿಂದ ನಾವು ಯಾವ ಕಾರಣಕ್ಕೂ ಕೂಡ ಅಲುಗಾಡಬಾರ್ದು. ಭೀಷ್ಮ ಪ್ರತಿಜ್ಞೆ, ಭೀಷ್ಮ ಪ್ರತಿಜ್ಞೆ ಅಂದ್ರೆ ಅದೇನೆ, ಎಂಥೆಂಥ ಪ್ರಲೋಭನೆಗಳೆಲ್ಲ ಬಂದು ಅವನ ಮುಂದೆ ನಿಂತು, ಆದರೆ ಕೊನೆವರೆಗೂ ಕೂಡ ಅಲುಗಾಡದೆ ನಿಂತನಲ್ಲ ಅವನು. ಭೀಷ್ಮ ಪ್ರತಿಜ್ಞೆ ಅಂತ ಹೇಳ್ತಕ್ಕಂಥದ್ದು ಇವತ್ತು ಶಾಶ್ವತವಾದಂಥ ಒಂದು ಮಾತೆ ಆಗಿದೆ, ಶಾಶ್ವತವಾದಂಥ ಒಂದು ಹೇಳಿಕೆಯೇ ಆಗಿಬಿಟ್ಟಿದೆ ಅದು. ಇಲ್ಲಿ ಆ ಪಂಡಿತ ಇದನ್ನು ಹೇಳಿದ, ಹೀಗೆ ಹೇಳಿದ ಅಂತನೋ ಮಾತನ್ನ ಮತ್ತೆ ಮತ್ತೆ ಹಲವಾರು ಜನರಿಗೆ ಅವ್ರು ಹೇಳಿರ್ತಾರೆ, ಕಾಮಕಾಂಚನವನ್ನು ಯಾತಕ್ಕೆ ತ್ಯಾಗ ಮಾಡಿಬಿಟ್ರಿ? ಅದರೊಂದು ಬಿಡ್ತಕ್ಕಂಥದ್ದೇನಿದೆ? ಒಂದನೇದಾಗಿ ಅದು ಧರ್ಮಸಮ್ಮತವಾದರೆ ಅದು ಅನುಭವ ಯೋಗ್ಯ. ಶ್ರೀಕೃಷ್ಣ ಹೇಳಿದಾನೆ, ಧರ್ಮಸಮ್ಮತವಾದ ಕಾಮ ತಾನೇ ಅಂತಂದ್ಬಿಟ್ಟಿದ್ದೆ. ಈ ದೃಷ್ಟಿಯಿಂದ ಕೂಡ ಪಂಡಿತ ಹಾಗೆ ಹೇಳೋದಕ್ಕೆ ಸಾಧ್ಯ ಇದೆ. ಇನ್ನೊಂದು ಮಾತನ್ನು ಅವನೇ ಸ್ಪಷ್ಟಪಡಿಸ್ತಾನೆ, ನಮ್ಮಲ್ಲಿ ಭೇದ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಅದು ಬೇರೆ, ಇದು ಬೇರೆ ಅಂತ ಹೇಳ್ತಕ್ಕಂಥ ಭೇದ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಇನ್ನೂ ಇದೆ ಅಂತನ್ನೋದನ್ನು ತೋರಿಸ್ತದೆ. ಅದರಿಂದ ಬಿಡುದು ಹಿಡಿಯುದು ಅಂತ ಹೇಳ್ತಕ್ಕಂಥ ಸ್ಥಿತಿ ಇರಬಾರದು, ಸುಮ್ಮನೆ ಇರಬೇಕು, ಬಂದಾಗ ಕೊಟ್ಟಾಗ ಅನುಭವಿಸ್ಬೇಕು ಅಷ್ಟೇ. ಅಲ್ಲೆಲ್ಲ ಸ್ವಲ್ಪ ಲೆಕ್ಕಾಚಾರ ಕಾಣ್ತೀವಿ ನಾವು, ಈ ಪಂಡಿತರಲ್ಲಿ ಆ ಲೆಕ್ಕಾಚಾರವನ್ನು ನಾವು ಕಾಣ್ತೀವಿ. ಆದರೆ ಶ್ರೀರಾಮಕೃಷ್ಣ ಈ ಬಗ್ಗೆ ಲೆಕ್ಕಾಚಾರ ಯಾವುದೂ ಇಲ್ಲ. ಯಾವ್ದು ಮಾಡಬಾರ್ದು ಅದನ್ನು ಮಾಡಬಾರ್ದು, ಯಾವುದನ್ನು ಬಿಡಬೇಕು ಅದನ್ನು ಬಿಡಬೇಕು, ಯಾವ್ದನ್ನು ಇಟ್ಕೊಳ್ಬೇಕು ಅದನ್ನು ಇಟ್ಕೊಳ್ಬೇಕು. ಇಟ್ಕೊಳ್ತಕ್ಕಂಥ ಇಟ್ಕೊಂಡದ್ರು ಈವರೆಗೆ ತಪ್ಪಾಗಿ ಬೈ ಮಿಸ್ಟೇಕ್ ತಪ್ಪಾಗಿ ಇಟ್ಕೊಂಡಿದ್ದ ಪಕ್ಷದಲ್ಲೂ ಕೂಡ ಯಾರಾದರೂ ಬಂದು ನೋಡಪ್ಪ ಸರಿ ಇಲ್ಲ, ಹಾ ಹೌದಾ ಬಿಡಬೇಕು ಬಿಡ್ತೇನೆ ಅಂತ ಬಿಡತಕ್ಕಂಥದ್ದು. ಈ ಬಗೆಯ ನಿಷ್ಠೆಯನ್ನ ನಾವು ಕಾಣ್ತೇವೆ ಶ್ರೀರಾಮಕೃಷ್ಣ ಜೀವನದಲ್ಲಿ. ಆದರೆ ಅಂತಹ ಪಂಡಿತ ಆತರ ಕೇಳಿಬಿಟ್ನಲ್ಲ, ನೀನು ಯಾಕೆ ಕಾಮಕಾಂಚನವನ್ನು ತ್ಯಜಿಸಿದ್ದು, ಅದೆಲ್ಲ ಮಾಡಬೇಕಾದಕ್ಕೆ ಏನು ಅವಶ್ಯಕತೆ ಏನು ಇರಲಿಲ್ಲ ಅಂತ ಹೇಳಿದಾಗ, ನಾನು ಇದಕ್ಕೆಲ್ಲ ಹೇಗೋ ಏನಂತ ಉತ್ತರ ಕೊಡೋಕ್ಕಾಗತ್ತೆ, ಇವೆಲ್ಲ ನನಗೇನು ಅರ್ಥವಾಗೋದಿಲ್ಲ, ನನಗೆ ಆ ಹಣ ಗಿಣ ಎಲ್ಲ ಇಷ್ಟ ಆಗೋದಿಲ್ಲ ಅಷ್ಟೇನೆ, ಅದಕ್ಕೋಸ್ಕರ ಬಿಟ್ಟೆ ಅಂತ ತಟ್ಟಿ ಹಾರಿಸಿಬಿಡ್ತಾರೆ.
ಈ ರೀತಿಯಲ್ಲಿ ನಮ್ಮ ನಮ್ಮ ನಿಷ್ಠೆಯಲ್ಲಿ ನಾವು ನಮ್ಮ ನಮ್ಮ ಆದರ್ಶದಲ್ಲಿ ನಾವು ನಿಷ್ಠರಾಗಿ ನಿಲ್ಲುವಂತಹ ಒಂದು ಪಾಠವನ್ನು ಇಲ್ಲಿ ನಾವು ಗ್ರಹಿಸಬೇಕು ಅನ್ನೋದು ಬಹಳ ಮುಖ್ಯ. ಶ್ರೀರಾಮಕೃಷ್ಣ ವಚನ ವೇದವನ್ನು ಓದುವುದು ಅಂತ ಹೇಳಿದ್ರೆ ಅದೇನೆ, ಇದರಿಂದ ನಮ್ಮಲ್ಲಿ ಕಾವು ಉಂಟಾಗುತ್ತೆ ಅಂತ ಹೇಳೋದು ಇನ್ನೊಂದು ಬಹಳ ಮುಖ್ಯವಾದಂತಹ ಅಂಶ. ಶ್ರೀರಾಮಕೃಷ್ಣ ಆ ಕಾವಿನ ಮಾತನ್ನು ಹೇಳಿದ್ದಾರೆ. ಧರ್ಮಶ್ರದ್ಧೆ ಅಂತ ಹೇಳತಕ್ಕಂತಹದ್ದು ನಮ್ಮ ವ್ಯಕ್ತಿತ್ವದಲ್ಲಿ ಒಂದು ಬಗೆಯ ಕಾವನ್ನು ಉಂಟು ಮಾಡಬೇಕು. ನಾವು ಬಾಕಿ ಉಳಿದ ಸಾಮಾನ್ಯ ಜಗತ್ತಿನ ಎಂಥ ಘಟಾನುಘಟಿ ವ್ಯಕ್ತಿಗಳಿಗೂ ಮೀರಿದ ವ್ಯಕ್ತಿಗಳು ನಾವಾಗಬೇಕು. ಧಾರ್ಮಿಕ ವ್ಯಕ್ತಿಗಳು ಅಂತಂದ್ರೆ ಜಗತ್ತಿನಲ್ಲಿ ಕಂಡುಬರಬಹುದಾದಂತಹ ಎಂತೆಂಥ ಘಟಾನುಘಟಿ ವ್ಯಕ್ತಿಗಳನ್ನು ಮೀರಿದಂತಹ ವ್ಯಕ್ತಿ ಈ ಧಾರ್ಮಿಕ ವ್ಯಕ್ತಿ. ಅದಾಗುವುದು ಹೇಗೆ? ಶ್ರೀರಾಮಕೃಷ್ಣರಲ್ಲಿ ಇಲ್ಲಿ ಏನೇನು ನಾವು ಕಾಣ್ತೇವೋ, ಅವರ ಜೀವನದಲ್ಲಿ, ಅವರ ನುಡಿಯಲ್ಲಿ, ಅವರ ಸಂದೇಶದಲ್ಲಿ ಏನೇನು ಕಾಣ್ತೇವೋ ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲೂ ಕೂಡ ಅದನ್ನು ನೆಲೆಗೊಳಿಸ್ಕೊಳ್ತಕ್ಕಂಥದ್ದು, ಅದನ್ನು ನಿಲ್ಲಿಸ್ಕೊಳ್ತಕ್ಕಂಥದ್ದು. ಈ ರೀತಿಯಲ್ಲಿ ಮಾಡ್ತಾ ನಾವು ಕೂಡ ಪ್ರಚಂಡ ವ್ಯಕ್ತಿಗಳಾಗೋದಕ್ಕೆ ಸಾಧ್ಯ ಇದೆ. ಇದಕ್ಕೆ ಬೇಕಾದಂಥ ಶಕ್ತಿಯನ್ನು ಶ್ರೀರಾಮಕೃಷ್ಣ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿಕೊಂಡು ಇಂದಿನ ಉಪನ್ಯಾಸವನ್ನು ಇಲ್ಲಿಗೆ ಮುಗಿಸಿ ಮುಂದಿನದನ್ನು ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.